Thank you.
ನಮಗೂ ಭಯನೇ ಇತ್ತು, ಆದ್ರೆ ಈಗ ಸದ್ಯಕ್ಕೆ ಈಗ ನನ್ನ ಪ್ರಾಣಕ್ಕೆ ಅಪಾಯ. ಪ್ಲೀಸ್ ನನ್ನ ಮನೆಯವ್ರಿಗೂ ಬಿಟ್ಬಿಡಿ ಪ್ಲೀಸ್. ಏನ್ ನಿಮ್ಗಿಲ್ಲ ಅಂತ ಅಪಾಯ? ಅದೆಲ್ಲ ಹೋಗ್ತಾ ಹೇಳ್ತೀನಿ, ಬೇಗ ಬನ್ನಿ, ನನ್ನ ಹತ್ರ ಕಾರ್ ಇದೆ. ಓ, ನಿಮ್ಮ ಹತ್ರ ಕಾರ್ ಇದೆಯಾ? ಅಂದ್ಮೇಲೆ ನಿಮ್ ಮನೆವರೆಗೇನು ಮೈಸೂರು ಬರ್ಬೇಕಾದ್ರೆ ಡ್ರಾಪ್ ಮಾಡ್ತೀವಿ. ನನ್ ಕಾರ್ ಏನ್ ಮಾಡೋದು, ಅದನ್ನ ಪೊಲೀಸ್ ಅವ್ರು ತಗೊಂಡ್ಬರ್ತಾರೆ. ಹಣಕ್ಕೊಬ್ಬ ಚಲ್ಲಾಟಕ್ಕೊಬ್ಬ, ಮುದ್ದಾಗಿದ್ದಾಳಲ್ಲ ಅಂತ ಮುದ್ದು ಮಾಡಿದ್ರೆ ಕೊಬ್ಬು ಇನ್ನೊಬ್ಬನ ಜೊತೆ ಹೋಗ್ತಾಳೆ ಅಂತೂ ಸದ್ದಿಲ್ದೆ ಫಿನಿಶ್ ಮಾಡ್ಬಿಟ್ಟೆ. ಥ್ಯಾಂಕ್ ಯು.
ಯಾವ ವಜ್ರದ ಉಂಗ್ರನೆ? ಏನ್ ಕೊಯ್ನ ವಜ್ರನ ಗಾಜಿನ ಚೂತ್ ಅನ್ಬಿಟ್ಟು. ಹ್ಮ್ ಸರಿ ತಗೋ 500 ರೂಪಾಯಿ. 500? 3000 ರೂಪಾಯಿ ಕೊಟ್ರೆ ಕೊಡೋದು. ಇಂಥ ಜುಜ್ಜುಬಿ ವ್ಯಾಪಾರ ನಾನು ಮಾಡಲ್ಲ ಕಣಯ್ಯ. ಏನೋ ನಿನ್ ಬರೀ ಏನಾದ್ರು ಕಳಿಸ್ಬೇಕಲ್ಲ ಅನ್ಕೊಡ್ತಿದ್ದೀನಿ ಹೇಳಿ. ಹಲೋ, ಗುಡ್ ಮಾರ್ನಿಂಗ್ ವಸಂತ್. ಹಲೋ ರಾಜ, ಏನ್ ಇಷ್ಟು ಸಪತ್ತ ಇಲ್ಲ? ಕಳ್ಳ ಎಲ್ಲಿಗೆ ಹೋಗ್ತಾನೆ? ಕಳ್ಳತನ ಮಾಡಕ್ ಇಲ್ದಿದ್ರೆ ಜೈಲು. ಇದ್ರ ವೇಟ್ ನೋಡಿ, 3000 ರುಪೀಸ್. ಮಿಸ್ಟರ್ ವಸಂತ್, ಮಾರ್ಕೆಟ್ ಅಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಅಂತ ಗೊತ್ತಾ? ಇದು ಕಳ್ಳ ಮಾರ್ಕೆಟ್ ರೇಟು. ಬೇಕಾದ್ರೆ ನಿನಗೋಸ್ಕರ 500 ರೂಪಾಯಿ ಜಾಸ್ತಿ ಕೊಡ್ತೀನಿ. ಥ್ಯಾಂಕ್ ಯು. ರಾಜ ರಾಜ, ನೀನು ಕಿಲಾಡಿನೇ, ಗಾಣ ಹಾಕೋದು ಹಾಕ್ತೀಯ, ದೊಡ್ಡ ಮೀನು ಹಾಕಿಡಿಬಾರ್ದು. ಮಿಸ್ಟರ್ ವಸಂತ್, ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಮೀನೇನು ಮೊಸ್ಲೇ ಇಲ್ದಿದ್ರೆ ತಿಮಿಂಗ್ಳನ್ನ ಹಿಡ್ಕೊಂಡ್ ಬಂದ್ಬಿಡ್ತೀನಿ. ನೀವು ಮಾಡ್ತಾ ಇರೋ ಫೈನಾನ್ಸ್ ನಿಂದ ಕಳ್ಳ ಮಾಲುಗಳನ್ನ ಖರೀದಿ ಮಾಡ್ತಾ ಇದ್ದೀನಿ. ನೋಡಿ, ಒಂದು ವಾರಕ್ಕೆ ಎಷ್ಟು ಬಿಸ್ನೆಸ್ ಮಾಡಿದ್ದೀನಿ. ಬಿಸ್ನೆಸ್ ಮ್ಯಾನ್ ಅಂದ್ರೆ ನೀನೇ ವಸಂತ್. ಆದ್ರೆ ಒಂದ್ ಮಾತು ಮಾತ್ರ ಜ್ಞಾಪಕ ಇಟ್ಕೊ, ದುಡ್ಡು ಅನ್ನೋದು ಉಪ್ಪು ನೀರಿದ್ದ ಹಾಗೆ. ಸ್ವಲ್ಪ ಆಸೆ ಹೆಚ್ಚಾದ್ರೂ ಬಹಳ ಬಜೆಟ್. ನಂಬಿಕೆ ಇರೋ ಜನ ಇಟ್ಕೊಂಡು ಬಿಸ್ನೆಸ್ ಮಾಡಿ. ಮಿಸ್ಟರ್ ವಸಂತ್, ಫರ್ದರ್ ನಿನ್ಗೆ ಎಷ್ಟು ಹಣ ಬೇಕೋ ತಗೊಂಡು. ಥ್ಯಾಂಕ್ ಯು. ಇದನ್ನ ತಗೊಂಡೋಗ ಲಾಕರ್ ನಲ್ಲಿಡು. ಅಂಡ್ ಜೆಂಟಲ್ಮನ್, ಪ್ರತಿ ದಿವಸ ನಮ್ಮ ಕ್ಲಬ್ನಲ್ಲಿ ಕ್ಯಾಬ್ರೆ ಡಾನ್ಸ್ ನಡೆಯುತ್ತೆ. ಇವತ್ತು ಸಂಡೇ ಪ್ರಯುಕ್ತ ಜಾಮ್ ಸೆಷನ್. ಸೊ ಲೇಡೀಸ್ ಅಂಡ್ ಜೆಂಟಲ್ಮನ್, ಡೈನ್ ಅಂಡ್ ಡಾನ್ಸ್ ಅಂಡ್ ಎಂಜಾಯ್ ಯುವರ್ ಸೆಲ್ಫ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಧಾನಿ
ಕಮಲಗಳು ಈ ನಯನಗಳು ಹವಳಗಳು ಈ ಅಧರಗಳು ನಿನ್ನಂಥ ಹೆಣ್ಣ ಕಾಣೆನು ಸುಂದರಿ ನಿನ್ನನ್ನು ಬಿಟ್ಟು ಹೋಗೇನು ಶಬರವರವರಪ್ಪ ಕಮಲಗಳು ಈ ನಯನಗಳು ಹವಳಗಳು ಈ ಅಧರಗಳು ನಿನ್ನಂಥ ಹೆಣ್ಣ ಕಾಣೆನು ಸುಂದರಿ ನಿನ್ನನ್ನು ಬಿಟ್ಟು ಹೋಗೇನು ನೋಟವು ಮಿಂಚಿನ ಹಾಗೆ ಅದೇನು ಚಂದವು ಆಟವು ಜಿಂಕೆಯ ಹಾಗೆ ಅದೇನು ಅಂದವು ನೋಟವು ಮಿಂಚಿನ ಹಾಗೆ ಅದೇನು ಚಂದವು ಆಟವು ಜಿಂಕೆಯ ಹಾಗೆ ಅದೇನು ಅಂದವು ಚೆಲುವೆ ಬಾ ಬಾ ಗಣತಿ ಬಾ ಬಾ ಇಂದು ಈ ನಿನ್ನ ಹೊನ್ನ ಮೈ ಬಣ್ಣ ಇಂದು ಈ ನಿನ್ನ ಹೊನ್ನ ಮೈ ಬಣ್ಣ ಕಂಡು ಸೊದ್ದು ಸೊದ್ದು ಫಿಫ್ಟಿ ಬಂದು ಕೇಳದೆಂದು ಫಿಫ್ಟಿ ಕಂಡು ಸೊದ್ದು ಚಿನ್ನ ಬಂದು ಸೇರಲೆಂದು ನಿನ್ನ ಹಲೋ ರಾಜ, ಮಿಸ್ಟರ್ ರಾಜ, ನೀನು ಒಬ್ಬನೇ ಕಿಲಾಡಿ ಅಂತ ಅನ್ಕೋಬೇಡ. ಒಂದೇ ಕಸಬ್ ಮಾಡೋ ನಾವು ಇಬ್ರು ಹೊಂದ್ಕೊಂಡು ಹೋದ್ರೆ ಇಬ್ರು ಚೆನ್ನಾಗಿರ್ಬೋದು. ಆದ್ರೆ ನಮ್ಮಿಬ್ಬರಲ್ಲಿ ಹೊಂದಾಣಿಕೆ ಮಾತೇ ಬರಲ್ವಲ್ಲ. ಒಬ್ರಿಗೊಬ್ರಿಗೆ ಹೀಗೆ ಕೈ ಕೊಟ್ಕೊಂಡು ಹೋದ್ರೆ ಇಬ್ರು ಉದ್ದಾರ ಆಗಲ್ಲ. ಆಮ್ ಐ ರೈಟ್? ಯು ಆರ್ ಪರ್ಫೆಕ್ಟ್ಲಿ ರೈಟ್. ಹಾಗಾದ್ರೆ ಕೊಡು 50%. ಮಿಸ್ಟರ್ ರವಿ, ಆ ನೆಕ್ಲೆಸ್ ಎಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನ ಹ್ಯಾಕ್ ತಗೋಬೇಕು ಅಂತ ನನಗೆ ಗೊತ್ತು. ಬಾಯ್. ಮರ್ಯಾದೆ ಆಗ ನೆಕ್ಲೆಸ್ ನನಗೆ ವಾಪಸ್ ಕೊಡ್ತೀಯಾ ಇಲ್ಲ? ಮರ್ಯಾದಲ್ಲಿ ಕೈ ತೆಗಿತೀಯಾ ಇಲ್ಲ? ನಾಲ್ಕು ಕೊಡ್ಲ? ನಾಲ್ಕು ನೀನ್ ಕೊಟ್ರೆ ಅದನ್ನ ಎಂಟಾಗಿ ವಾಪಸ್ ತಗೋಬೇಕಾಗುತ್ತೆ. ನಾವ್ ಕಿತ್ತಾಡೋದ? ನೋ, ನಾವ್ ಇಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಗುಡ್ ನೈಟ್ ಹೇಳೋ ಬದ್ದು ಈಗ ಒಬ್ರಿಗೊಬ್ರು ತಪ್ಪು ಮಾಡ್ತಾ ಇದೀವಿ ಅಷ್ಟೇ. ಹೌದಾ? ಯಾಕ್ರಿ ಹರಿಲಿನ ಮುಖ ಆಗೋಯ್ತು? ಅವನ್ ಮುಖ ಇರದೆ ಹಾಗೆ ಇವನೇನ್ ಬಹಳ ಸುಂದರ ಅಂಗ. ಯಾಕ್ರಿ ಕಿತ್ತಾಡ್ತಿದ್ದೀರಾ ನೋಡಿ, ನಿಮ್ಮಿಬ್ರು ಮುಖನೂ ಲಕ್ಷಣವಾಗೇ ಇದೆ. ಚೆನ್ನಾಗಿಲ್ಲ ಅಷ್ಟೇ ನೋಡಿ. ಏ, ನಿಮ್ ಮಾತ ಎಲ್ಲ ನನ್ ಹತ್ರ ನಡೆಯಲ್ಲ.
ಯಾವ ಆಟನ? ನೆಕ್ಲೆಸ್ ದಕ್ಕಿಲ್ವಲ್ಲ? ಓ ಹಾ, ನೆಕ್ಲೆಸ್ ನೆಕ್ ಕೈ ಸ್ವಲ್ಪ ಟೈಟ್ ಆಗುತ್ತೆ, ಮಾತು ಬರ್ತಾ ಇಲ್ಲ. ನೋಡಿ ಮೇಡಮ್, ನಾವಿಬ್ರು ತುಂಬಾ ಅಡ್ವೆಂಚರಸ್ ಟೈಪ್ ಆಫ್ ಫ್ರೆಂಡ್. ನಮ್ಮಿಬ್ರಲ್ಲಿ ಚಾಲೆಂಜೋ ಚಾಲೆಂಜು. ಹೋದ ವಾರ 50 ಕೋಳಿ ಮೊಟ್ಟೆ ಕುಡಿಯಕ್ಕೆ 500 ರೂಪಾಯಿ ಬೆಟ್ ಕಟ್ತೀವಿ. ಕೊನೆಯಲ್ಲಿ ಗೆದ್ದಿದ್ದು ನಾನೆ 51 ಮೊಟ್ಟೆ ಕೊಡುದು. ಕರೆಕ್ಟ್. ಈ ದಾಣಗನ ಮುಂದೆ ತಿನ್ನೋದ್ರಲ್ಲಿ ಗೆಲ್ಲಕ್ ಸಾಧ್ಯನಾ? ಕರೆಕ್ಟ್. ನೋಡಿ ಮೇಡಮ್, ನೀವು ಕ್ಲಬ್ ಒಳಗೆ ಬರ್ತಿದ್ದಂಗೆ ನಿಮ್ ನೆಕ್ಲೆಸ್ ನೋಡಿದ್ವಿ. ನಾವಿಬ್ರು ಒಂದು ಬೆಟ್ಟಿಂಗ್ ಕಟ್ಟಿದ್ವಿ. ನಿಮ್ಗೆ ಗೊತ್ತಿಲ್ಲದಂಗೆ ಆ ನೆಕ್ಲೆಸ್ ಕದ್ರೆ 1000 ರುಪೀಸ್ ಬೆಟ್ಟಿಂಗ್ ಅಂತ. ಆದ್ರೆ ಏನ್ ಮಾಡೋದು, ಬೆಟ್ಟಿಂಗ್ ಅಲ್ಲಿ ನೀವೇ ಗೆದ್ರಿ, ನಾವಿಬ್ರು ಸೋತ್ಬಿಟ್ವಿ. ಡೋಂಟ್ ಮಿಸ್ಟೇಕರ್ಸ್, ಜಸ್ಟ್ ಫಾರ್ ಫನ್, ತಮಾಷೆ ಅಂತ. ನಾವ್ಯಾಕೆ ಕದಿಬೇಕು ಮೇಡಮ್, ನಮಗೇನ್ ಕಡಿಮೆ ಇದೆ? ನನಗೇನು ಹೆಂಡ್ತಿರಿದಾರ, ಮಕ್ಕಳಿದಾರ? ನೋಡಿ ಮೇಡಮ್, ನಾನು ಮಾತ್ರ ಪಕ್ಕ ಬ್ಯಾಚುಲರ್. ನಾನು ಅಷ್ಟೇ ಮೇಡಮ್, ಪಕ್ಕ ಬ್ರಹ್ಮಚಾರಿ. ಐ ಡೌಟ್ ಇಟ್ ಮೇಡಮ್. ಡೋಂಟ್ ಡೌಟ್ ಮೇಡಮ್, ಡೋಂಟ್ ಡೌಟ್ ಮೇಡಮ್, ನಾನೇನು ಮದುವೆ ಸುದ್ದಿಗೆ ಹೋಗ್ಲಿಲ್ಲ. ಮೇಡಮ್, ಪಂದ್ಯ ಮುಗಿದ್ಮೇಲೆ ಆ ನೆಕ್ಲೆಸ್ ನಿಮಗೆ ವಾಪಸ್ ಕೊಟ್ಟು ನಿಮ್ಮ ಹತ್ರ ಎಕ್ಸ್ಕ್ಯೂಸ್ ಕೇಳೋಣ ಅಂತ ಅನ್ಕೊಂಡ್ವಿ. ಆಗ್ಲಿಲ್ವೇ? ಅಷ್ಟೇನಾ, ನಾನು ನಿಜ ಅಂತಾನೆ ನಂಬ್ಕೊಂಡ್ಬಿಟ್ಟಿದ್ದೆ. ಮೇಡಮ್, ನೀವು ನಗ್ತಾ ಇದ್ರೆ ಎಂತ ಚಂದ ಇದ್ದೀರಾ ಅಂತೀರಾ? ಅಂದವಾಗಿರೋ ರಾತ್ರಿ ತುಂಬಾ ಚೆನ್ನಾಗಿ ಕಾಣಿಸ್ತಾರಲ್ಲ. ಮುಚ್ಚವಾಯ್. ಮೇಡಮ್, ನಿಮ್ಮನ್ನ ಎಲ್ಲೋ ನೋಡ್ದಾಗಿದ್ಯಲ್ಲ. ಬಿಡ್ತಾವನೆ ಬಂಡಲ್ ಬಾಸ್. ಬಂಡಲ್? ಮಿಸ್ ಬಂಡಲ್, ಮಿಸ್ ಬಂಡಲ್, ಮೀ ಬಂಡಲ್, ಪ್ರಾಮಿಸ್ ನೋ ಬಂಡಲ್. ಇವ್ರ ಸಾಶಾ ತಾನೆ ಅಲ್ಲ ಉಷಾ? ಆ ಉಷಾ, ಐ ನೋ ದಟ್, ವಾಟ್ ಎ ಬ್ಯೂಟಿಫುಲ್ ನೇಮ್. ಇವ್ರ ಮನೆ ಎಲ್ಲಿದೆ ಅಂತ ನಾನು ಹೇಳ? ಜಯನಗರ ರೀ. ಆ ಕರೆಕ್ಟ್, ಜಯನಗರ್. ಅವತ್ ನಾನು ನೋಡಿದೆ ಅಶೋಕ ಪಿಲ್ಲರ್ ಹತ್ರ ನಿಂತಿದ್ರು. ಹತ್ತಿಸ್ತಾನೆ ಪಿಲ್ಲರ್, ಹತ್ತಿಸ್ತಾನೆ. ಐ ಶಳ ಬಾಯ್ ಸಾಯಿ. ನೋಡಿ ಮಿಸ್ ಉಷಾ, ನನ್ನ ಹೆಸರು ರಾಜ ಅಂತ. ನನ್ನ ಹೆಸರು ರವಿ ಅಂತ. ನಿನ್ನ ಹೆಸರು ಕೇಳಿದ್ರ ಇಲ್ಲಿ? ನಿನ್ನ ಹೆಸರು ಕೇಳಿದ್ರ? ಏ, ನನ್ನ ಹೆಸರು ಕೇಳ್ಬೇಕು ಅಂತ ಇದ್ರು, ಅಷ್ಟೊಳಗೆ ನಾನು ಹೇಳ್ಬಿಟ್ಟೆ. ಅಲ್ಲ ಮಿಸ್ ಉಷಾ ಕೇಳ್ದ? ಓಹೋ, ನೋಡಿ ಮಿಸ್ ಉಷಾ, ನಿಮ್ಮ ಮನೆ ನಂಬರ್ 36 ಅಲ್ಲ? ಅಲ್ಲ, ಐ ತಿಂಕ್ 63 ಇರಬೇಕು. ನೋ ಚಾನ್ಸ್. ಒಂದ್ ಕೆಲಸ ಮಾಡಿ, ನೀವಿಬ್ರು ಇಲ್ಲೇ ಕೂತು ಚೆನ್ನಾಗಿ ಆಲೋಚನೆ ಮಾಡಿ. ಓಕೆ, ಬೈ ಬೈ. ಬೈ ಬೈ. ಬೈ ಬೈ. ಈಗ ನೀನ್ 50-50 ಕೊಡ್ಲಿಲ್ಲ, ನಿನ್ ಭವಿಷ್ಯ ನಾನು ಹೇಳ್ಬೇಕು. ಕೈಲಾಗ್ದೇ ಇದ್ದವನು ಮೈ ಪರ್ಚ್ಕೊಂಡಂತೆ.
ಬೇರೆಯವ್ರ ಬೇಟೆಯಲ್ಲಿ ಭಾಗ ಕೇಳೋದು ಪೆಪ್ತನ. ಇದು ನನ್ನ ಬೇಟೆನೆ, ಆದ್ರೆ ಜುಜ್ಬಿ ಬೇಟೆಗೆ ಇಬ್ರು ಯಾಕೆ ಕಷ್ಟ ಪಡ್ಬೇಕಂತ ಸುಮ್ನೆ ವೇಟ್ ಮಾಡ್ತಿದ್ದೀನಿ. ಬರೀ ಆನೆ ತರ ಮೈ ಬೆಳೆಸ್ಕೊಟ್ಟು ಸಾಲದು, ಬೇರೆಯವ್ರ ಬೇಟೆಯಲ್ಲಿ ಭಾಗ ಕೇಳ್ಬೇಕಾದ್ರೆ ತಲೆಯಲ್ಲಿ ಬುದ್ಧಿ ಇರ್ಬೇಕು. ನೀನ್ ನಿಜವಾದ ಬುದ್ಧಿವಂತನೇ, ಆದ್ರೆ 50-50 ಕೊಡು, ಇಲ್ಲ ನನ್ ಆನೆ ಶಕ್ತಿನ ತೋರಿಸ್ಬೇಕಾಗುತ್ತೆ ಮಾಡಿ. ನಾನು ಅಮ್ಮನ ಹಾಲೆ ಕುಡಿದು ಬೆಳೆದಿರೋದು, ಎಮ್ಮೆ ಹಾಲ್ನಲ್ಲ. ಈಗ ನಾನು ಸ್ವಲ್ಪ ಮಳೆ ನೀರು ಕುಡಿತಾ ಇದ್ದೀನಿ. 50-50 ಕೊಡ್ಲಿಲ್ಲ. ನಿಜ 50-50 ಅಂತ ಕೇಳಿದ್ರೆ ನಿನ್ನೆ 50-50 ಮಾಡಬೇಕಾಗಿದೆ. ಏನಾಯ್ತು? ನಾನು ಮನೆ ಕಂಡಿಡಿದ ಕಳ್ತನ ಮಾಡಿದ್ದಕ್ಕೆ ಇವನಿಗೆ 50% ಬೇಕಂತೆ. ಇದ್ಯಾವ ನ್ಯಾಯ? ಬೇಡ, ನನ್ನ ಮಗ ಕಂಡವ್ರ ಆಸ್ತಿಲಿ 50% ಕೇಳಕ್ ಹೋಗಿ ಅವನ ಆಸ್ತಿ 70% ಕಳ್ಕೊಂಡ. ನೋಡಿದ ನಿನ್ಗೋಸ್ಕರ ಎಷ್ಟು ಕಷ್ಟಪಟ್ಟೆ, ಆದ್ರೂ ನಿನ್ನ ಹೊಡ್ಕಂಡೇ ಬಂದ್ಬಿಟ್ಟೆ. ಡ್ರೋಳಿಂಗ್, ನಿನ್ನ ನನ್ನ ಹತ್ರ ಕೊನೆ ತನಕ ಪರ್ಮನೆಂಟ್ ಆಗಿ ಇದ್ಬಿಡ್ಬೇಕು. ಓಕೆ. ಫಿಫ್ಟಿ ಪರ್ಸೆಂಟ್ ತಗೊಂಡು 50% ಕೊಡೋ ಮಗನೇ ಅಂದ್ರೆ, ಇಲ್ಲ ನಾನು ಸ್ವತಂತ್ರವಾಗಿ ಇರ್ತೀನಿ ಅಂತನ್ನ. ಅದಕ್ಕೆ ಅತಂತ್ರ ಮಾಡಿಬಿಟ್ಟೆ. ನನಗೆ ಈ ರೈಟ್ ಹ್ಯಾಂಡ್ ಸ್ವಲ್ಪ ವೀಕು, ಅದಕ್ಕೆ ತಿಂದ್ಬಿಟ್ಟೆ. ನೆಕ್ಸ್ಟ್ ಟೈಮ್ ಸಿಕ್ಲಿ ಮಗನಿಗೆ ಹೂಕು 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 ಅಮ್ಮ ದೌಡೆ ದೌಡೆ ದೌಡೆಗೆ ಹೊಡೆದು. ಗುರು ಸ್ವಲ್ಪ ಔಷಧಿ ಹಾಕ್ತೀನಿ. ಅಯ್ಯೋ, ಎಷ್ಟೊಂದು ಓದ್ಕೊಂಡ್ಬಿಟ್ಟಿದ್ದಲ್ಲ ಪಾಪ. ನೋಡ ಸ್ವಲ್ಪ ಔಷಧಿ ಹಾಕ್ತೀನಿ, ಚೂರು ಉರಿಯುತ್ತೆ ಆದರೂ ತಡ್ಕೋಬೇಕು. ಹಾಲು ಕಚ್ಕೊ ಹಾಲು ಕಚ್ಕೊ ಹಾಲು ಕಟ್ಟಿದೆ. ಸ್ವಲ್ಪ ಬೆಟ್ರಲ್ಲ, ಯಾಕೆ ಯಾಕೆ ನೋಡ್ತಿದ್ಯಾ? ಓ, ಗುಂಡಾಗ್ಬೇಕಾ? ಓಕೆ, ಹೊಡೆದಾಡಿ ಹೊಡೆದಾಡಿ ತುಂಬ ಎಷ್ಟೇ ಸುಸ್ತಾಗಿದ್ಯಾ? ಹೇಳಿ ತಗೊಮ್ಮ. ನಿನ್ನ ಟೇಬಲ್ ಮ್ಯಾನರ್ಸ್ ಗೊತ್ತಾಗೋದಿಲ್ವೇನು ನಿನಗೆ? ಕೊಟ್ಟಿದ ತಕ್ಷಣ ಘಟಕ ಅಂತ ಕುಡಿದ್ಬಿಟ್ಟಲ್ಲ. ಆಯ್ ಆಯ್ ಆಯ್, ಅಪ್ರಿಷಿಯೇಟ್ ಯುವರ್ ಧೈರ್ಯ.
ಮಾಡಪ್ಪ. ಏನೇ ಆಯ್ತು? ಓಹೋ, 50-50 ಪಾರ್ಟಿನಾ? ಯಾವಾಗಿಂದ ಹೊಸ ಅಪಾಯಿಂಟ್ಮೆಂಟ್ ನಿಮ್ಗೆ? ಜಸ್ಟ್ ರೀಸೆಂಟ್ ಅಪಾಯಿಂಟ್ಮೆಂಟ್. ಹಾ, ಬೇಗ ಮಾಡಪ್ಪ. ಏನ್ ಕಿರಿಕಲ ನನ್ನ ಹತ್ರ ಇಟ್ಕೋಬೇಡ, ಮರ್ಯಾದಾಗ ನನ್ ಚೇನ್ ಕೊಡು. ಅಯ್ಯೋಯ್ಯೋ, ಏನೇ ಆಯ್ತು? ಈಗಿನ ಕಾಲದಲ್ಲಿ ರಕ್ತ ಭಾರಿ ಕಾಸ್ಟ್ಲಿ, ಸರಿ ಮಾಡಪ್ಪ. ಕಾಸ್ಟ್ಲಿ ರಕ್ತನ ವೇಸ್ಟ್ ಮಾಡ್ಕೋಬೇಡ, ಚೈನ್ ಕೊಡು. ಚೈನಾ? ಫಸ್ಟ್ ನನ್ ನೆಕ್ಲೆಸ್ ಕೊಡು. ಈ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ಮರಿ, ಕೊಡೋ ನನ್ ಚೈನ್. ಗುಡ್ ಮಾರ್ನಿಂಗ್ ಸರ್. ನಾಷ್ಟ ಮಾಡಕ್ ಹೋಗವನೆ, ಮಾಡ್ಕೋಬೇಕಾಯ್ತು. ಆಫೀಸ್ ಟೈಮ್ ಆಯ್ತು, ಏನ್ ಮಾಡ್ಲಿ? ಡ್ಯೂಟಿಗೆ ಹೋಗ್ಬೇಕಾ ಸರ್? ಬನ್ನಿ, ನೀವು ಮಾಡಿಸ್ಕೊಳ್ಳಿ. ನೀನೇನು ಮಾಡ್ಸ್ಕೊಳ್ಳಿ ಬೇಡ. ಪರವಾಗಿಲ್ಲ ಬನ್ನಿ, ನಾನು ಆಮೇಲೆ ಮಾಡಿಸ್ಕೊತೀನಿ. ಬನ್ನಿ ಸರ್, ನೀವು ಪ್ರಜಾಸೇವಕರು, ದೇಶದ ಬೆನ್ನೆಲುಬು. ಮೊದಲು ನೀವು ಮಾಡಿಸ್ಕೋಬೇಕು, ಆಮೇಲೆ ನಮ್ದು. ಅಲ್ಲ, ಈ ಕಾಲದಲ್ಲೂ ನಿಮ್ಮಂತವ್ರಿಗೆ ನಮ್ಮಂತವ್ರ ಮೇಲೆ ಇಷ್ಟೊಂದು ಗೌರವ ಇದೆ ಅಂದ್ರೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಾ ಬರ್ತೀನಿ ಸರ್. ಅರ್ಧ ಶೇವಿಂಗ್ ಅಲ್ಲಿ ಹೊರಟೋಗ್ತಾ ಇದ್ದೀರಲ್ಲ, ಕೂತ್ಕೊಳ್ಳಿ, ಇವ್ರದಾದ್ಮೇಲೆ ನಿಮಗೆ ಮಾಡ್ತೀನಿ. ಮೊದಲು ಅವ್ರಿಗೆ ಮಾಡ್ಬೇಡಿ. ಅಲ್ಲಯ್ಯ, ಏನ್ ಗೌರವ, ಏನ್ ಪ್ರೀತಿ. ಗುಡ್ ಬೈ, ವೆರಿ ಗುಡ್ ಬೈ, ವೆರಿ ವೆರಿ ಗುಡ್ ಬೈ. ಸರ್, ಈಗಿನ ಕಾಲ ಕೆಟ್ಟಾಯ್ತು. ಪೊಲೀಸ್ ಎದುರಿಗೆ ಕಳ್ಳರು ನಿಂತಿರ್ತಾರೆ, ಆದ್ರೆ ಅವ್ರಿಗೆ ಗೊತ್ತೇ ಆಗಲ್ಲ. ಕೆಲವು ಟೈಮ್ ಎದುರುಗಡೆ ಕೂತು ಇರ್ತಾರೆ. ಜಾಸ್ತಿ ಮಾತಾಡ, ಮೊದ್ಲು ಶೇವ್ ಮಾಡು. ಅಲ್ಲ, ಇದೇ ಮುಖ ನೋಡಿ ಅಡುಗೆ ಮನೆ ಕೋಣೆ ಅಂತ ಬಿಡಿತು, ಏನ ಹಿಂಗೆ ಶುರು ಮಾಡೋದು? ಯಾವುದೋ ಒಂದು ನಲ್ಗೆ ನಲ್ಗೆ ಕೋಳಿ ಪುಕ್ಕ ತರ ಸರಿದಿದ್ದೇನೆ. ಯಾರು ನಲ್ಲು ಬಡಗ ಎಲ್ಲಿ ಮಾಡ್ತಿದ್ಯಾ ರೀ? ಎಲ್ರಿ ಮಾಡ್ಬೇಕು ನಿಮ್ಗೆ? ಎಲ್ಲಾರು ಮಾಡ್ಕೊಂಡು ನೀವೇ ಸೆಲ್ಫ್ ಹೊಡ್ಕೊಂಡ್ಬಿಟ್ಟ ಬರಲ್ಲ. ಮೊದ್ಲು ಅವ್ರು ಮಾಡೋ. ಅಮ್ಮ ಅಮ್ಮ ಅಯ್ಯಪ್ಪ. ಓ ಸಾರ್, ಸ್ವಲ್ಪ ಮಾಡ್ಕೊಂಡ್ ಬರ್ತೀನಿ. ಏನಾರು ಮಾಡ್ಕೊ, ಎಲ್ಲಾರು ಹಾಳಾಗ ಹೋಗ್ಬಿಡಪ್ಪ. ಏನಾಯ್ತಯ್ಯ? ಕಳ್ತಾನ ಮಾಡಿ ಸುಳ್ಳೇಳಿ ಸಂಪಾದನೆ ಮಾಡೋರು ನೋಡಿದ್ದೀನಿ, ಆದ್ರೆ ನಮ್ ಕಸಬ್ಗೆ ಮೋಸ ಮಾಡಿ ನಮ್ಮ ಮೊಟ್ಟೆ ಮೇಲೆ ಹೊಡಿತಾರಲ್ಲ ಸರ್. ಸರ್, ದುಡ್ಡು ಗಿಟ್ಟು ಕೊಟ್ಬಿಟ್ರ ಸರ್? ಯಾವ ತರ ಮಾಡಿದಾನೆ? ದುಡ್ಡು ಬೇರೆ ಕೊಡ್ತಾರೆ, ಹಾಗಾದ್ರೆ ಒಂದು ಕಂಪ್ಲೇಂಟ್ ಬರ್ಕೊಳ್ಳಿ ಸರ್. ಕಂಪ್ಲೇಂಟ್ ಸ್ಟೇಷನ್ ಬಂದ್ಬಿಡಯ್ಯ, ಅಲ್ಲಿ ಕೇಳಿಯೋ. ಜೂಡಿ ಹೋಗ್ಬೇಕು. ಮೋಸಂಬ ಎಷ್ಟು ಅಮ್ಮ ಕೆಜಿ? 8 ರೂಪಾಯಿ ಅಪ್ಪ. ದ್ರಾಕ್ಷಿ? 3 ರೂಪಾಯಿ ಅಪ್ಪ. ಸರಿ, 2 1/2 ಕೆಜಿ ಹಾಕು. 1 1/2 ಕೆಜಿ ಹಾಕಿ, 2 2 ಕೆಜಿ ಹಾಕು, ಜೊತೆಗೆ ಒಂದಷ್ಟು ಬಾಳೆಹಣ್ಣು ಕೊಡು. ಸರಿ, ಆಗ್ಲಪ್ಪ. ಆಗಮ್ಮ ಬೇಗ. ಮರ್ಯಾದಾಗ ನಾನು ಚೇಂಜ್ ಕೊಟ್ಬಿಡು, ಇಲ್ದೋದ್ರೆ ನಿಮ್ ಜೀವ ಎತ್ಬಿಡ್ತೀನಿ. ಮೊದ್ಲು ಕೈಯಲ್ಲಿ ಚಾಕು ಹಿಡಿಯೋದ್ ಕಲ್ತ್ಕೋ, ಆಮೇಲೆ ಜೀವ ಎತ್ತು ಅಂತೆ. ರಾಜಾ, ಅನ್ಯಾಯವಾಗಿ ನನ್ನನ್ನು ಕೊಲೆಗಾರನಾಗಿ ಮಾಡಬೇಡ. ಆ ಚೈನ್ ಅಂದ್ರೆ ನನಗೆ ಪ್ರಾಣ, ಅದಕ್ಕೋಸ್ಕರ ಪ್ರಾಣ ತೆಗೆಕ್ಕೂ ಸಿದ್ಧ, ಪ್ರಾಣ ಕೊಡಕ್ಕೂ ಸಿದ್ಧ. ನಿನ್ ಪ್ರಾಣ ನನಗೆ ಬೇಕಾಗಿಲ್ಲ, ಮುಂಚೆ ನನ್ನ ನೆಕ್ಲೆಸ್ ಕೊಟ್ಟು ಆಮೇಲೆ ನಿನ್ ಚೈನ್ ತಗೊಂಡೋಗು. ಮೊದಲು ನನ್ನ ಚೈನ್ ಕೊಡು. ಫಸ್ಟ್ ನೆಕ್ಲೆಸ್. ಪೊಲೀಸ್ ನೋಡ್ ಬರ್ತಾ ಇದ್ದಾನೆ, ಬರ್ಲಿ ಬಿಡು. ತಗೋ ತಗೋ, ನನ್ನ ನೆಕ್ಲೆಸ್ ಚೈನ್ ಕೊಡು. ರಂಗಸ್ವಾಮಿ ನಾ ನೋಡಿದ್ನೆ, ಎಲ್ಲಾದ್ರೂ ಉಂಟೆ. ಅವನ ಒಡ ಊಟ ತಮ್ಮ ರೀ. ಏನೋ ರಂಗಸ್ವಾಮಿ, ಎಲ್ಲಿ ಅವನು? ಕೆಳಗಡೆ ಹುಡುಕ್ತಾನೆ ರೀ, ಕೈಗೆ ಸಿಕ್ಕಾಗ ಹಿಡ್ಕೋಬೇಡಿ ಅವನ. ಹೋದ ಅವನು, ಹೋದ ಎಲ್ಲಿ ಹೋಗ್ತಾನೆ? ಇವ್ರ ನಾನು ಕಣ್ತಪ್ಪಿ ಇನ್ನೊಂದ್ಸಲ ಸಿಕ್ಲಿ ಅವ್ನ ಮುಖಾಗ ಚಪಾತಿ ಮಾಡಿ ಹಾಕಿ. ಏರೋಪ್ಲೇನ್ ಏರೋಪ್ಲೇನ್ ಹತ್ತಿಸ್ತೀರಾ? ಅದನ್ನೆಲ್ಲ 1,000 ರೂಪಾಯಿ ಕೊಟ್ಬಿಡು ನನ್ಗ. ಅಷ್ಟೊಂದು ಪರವಾಗಿಲ್ಲ ತಗೊಳ್ಳಿ, ನಾವಿರುವುದು ನಿಮಗಾಗಿ, ನೀವಿರುವುದು ನಮಗಾಗಿ, ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಸರ್. ಕಲಿಯುಗದ ದಾನ ವೀರ ಶಿವರಕಣ್ಣ ಕೊಡಪ್ಪಣ್ಣ. ಇಂಥ ಪುಣ್ಯಾತ್ಮ ಊರು ಒಬ್ಬೊಬ್ಬರಿಗೆ ಸಾಕು, ನಮ್ಮ ದೇಶ ರಾಮ ರಾಜ್ಯ ಆಗ್ಬಿಡುತ್ತೆ. ರಾಮ ರಾಜ್ಯ ಬ್ರಹ್ಮಣ್ಣ ಕೊಡಗಳು. ನೀವ್ ಹೇಳೋದನ್ನ ನಂಬಕ್ಕೆ ಆಗ್ತಿಲ್ಲ. ಹೌದು ಕಣ್ಯ, ಯಾವನ ರಾಜ್ಕೀಯ ನನ್ನ ಮನೆಗೆ ನುಗ್ಗಿ ನನ್ನ ಮಗಳ ನೆಕ್ಲೆಸ್ ಕದ್ದ್ಯಾನೆ.
ನಿಮ್ಮನೆಗೆ ಕನ್ನ ಹಾಕಿದಾನೆ ಅಂದ್ರೆ ಅವನ್ ಯಾರೋ ದೊಡ್ಡ ಕದಿಮನೆ ಇರ್ಬೇಕು. ಎಂತ ಕದಿಮ ಆದ್ರೂ ಮಾರಾಟಕ್ಕೆ ನಿಮ್ಮ ಹತ್ರಕ್ಕೆ ಬರ್ಬೇಕಲ್ಲ ಬಿಡಿ ವಸಂತ. ನಮ್ ಗ್ರೂಪ್ನವನೇ ಆದ್ರೆ ಪರವಾಗಿಲ್ಲ, ಬೇರೆ ಯಾರಾದ್ರೂ ಆದ್ರೆ ರಾಜಾ ಅದ್ರ ಬೆಲೆ ನಿಂಗೆ ಗೊತ್ತೇನು? 50,000. ಓಹ್, ಅದು ಕದ್ಮಾಲ ಕೊಂಡಮಾಲ. ಶರಪ್, ನನ್ನ ಮಗಳಿಗೆ ಕದ್ಮಾಲ್ ಕೊಡ್ತೀನೇನು? ನಿನಗೆ ತಮಾಷೆ, ನನಗೆ ಸಂಕಟ. ಸಂಕಟ ಯಾಕೆ? ಅದು ಮೈ ಚೆನ್ನಾಗಿಲ್ವಾ? ಇದು ಗೌರವಸ್ತು ಬರೋ ಸ್ಥಳ ಅಲ್ಲ ಅಂತ ನಿಮ್ ಡ್ಯಾಡಿ. ಡ್ಯಾಡಿ ಇವ್ರು ನಿಮ್ಗೆ ಯಾಕೆ ಗೊತ್ತು? ಈತ ನನಗೆ ಬಹಳ ಬಹಳ ಚೆನ್ನಾಗಿ ಗೊತ್ತು ಒಂಥರ ಬಿಸ್ನೆಸ್ ಅಲ್ಲಿ. ಬಿಸ್ನೆಸ್ ಅಲ್ಲಿ ಇದೆ ಉಷಾ. ನಿನಗೆ ಗೊತ್ತು? ಮೊನ್ನೆ ನನ್ನ ಜೊತೆ ಕ್ಲಬ್ ನಲ್ಲಿ ಡಾನ್ಸ್ ಮಾಡಿದ್ರು. ಹಿ ಇಸ್ ವೆರಿ ಗುಡ್ ಡಾನ್ಸರ್ ಡ್ಯಾಡಿ. ಇದೆ ಇದೆ ನನಗೆ ಆಗಲ್ಲ. ನಾನು ಯಾಕೆ ಡ್ಯಾಡಿ? ಯಾಕಂದ್ರೆ ಅವ್ರ ಮನೆ ಹೆಣ್ಮಕ್ಳು ಕ್ಲಬ್ ಹೋಗಿ ಗಂಭೀರವಾಗಿ ಕೂತ್ಕೋಬೇಕು, ಬೇರೆಯವ್ರ ಮನೆ ಹೆಣ್ಮಕ್ಳು ಇವ್ರನ್ನ ತಬ್ಕೊಂಡು ಡ್ಯಾನ್ಸ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ನಿಮ್ ಡ್ಯಾಡಿ ಅಲ್ವೇ ಸರ್? ರಾಜಾ ಉಷಾ ನಿಮ್ ಮನೆಗೆ ಹೋಗು. ನಾನ್ ಡ್ರಾಪ್ ಮಾಡ್ಲಾ? ಅವಳ ದಾರಿ ಗೊತ್ತು, ಹೋಗಮ್ಮ. ಹೋಗ್ತೀನಿ. ನೆಕ್ಲೆಸ್ ಕಳ್ತನ ಆಗಿದೆ ಅಂತ ಪೊಲೀಸ್ ಒಂದು ಕಂಪ್ಲೇಂಟ್. ಪೊಲೀಸ್ ಕಂಪ್ಲೇಂಟ್ ಮೇಡಮ್? ಯಾಕೆ? ಯಾಕೆಂದ್ರೆ ಪೊಲೀಸ್ನವ್ರು ಅಂದ್ರೆ ನಿಮ್ ಡ್ಯಾಡಿಗೆ ಸ್ವಲ್ಪ ಅಲರ್ಜಿ. ನಾವು ಮರ್ಯಾದಸ್ತರು. ಹಾಗಂತ ಹೇಳಿದ್ರೆ ತಾನು ನಮ್ಗೆಲ್ಲ ಗೊತ್ತಾಗೋದು. ಯಾಕೆ ಹೇಳ್ತೀನಿ ಅಂದ್ರೆ ಪದೇ ಪದೇ ಪೊಲೀಸ್ನವ್ರು ನಮ್ಮ ಮನೆಗೆ ಬರೋದು ನನಗೆ ಇಷ್ಟ ಇಲ್ಲಮ್ಮ. ಅವ್ರು ಬರೋದು, ನಿಮ್ಮನ್ನೆಲ್ಲ ಹುಡ್ಕೋದು, ಅವ್ರ ಇವ್ರ ಮನೆ ಒಡವೆ ಎಲ್ಲ ನಿಮ್ಮಲ್ಲಿರೋದು. ಅಂದ್ರೆ ಅವ್ರ ಇವ್ರ ಮನೆ ತರ ಒಡವೆಗಳು ನಿಮ್ಮಲ್ಲಿರೋದು ಯಾಕೆ ಕನ್ಫ್ಯೂಷನ್? ರಾಜಾ ನಿಮ್ಮ ಕೆಲಸ ಏನು? ಅದೇ ನೀವ್ ಹೇಳ್ದಲ್ಲ ಕಾರು. ಹಾ ಕಾರು, ಆ ಕಾರ್ ಸಿಕ್ತಾನೆ. ಬೆಲೆ ಏನ್ ಹೇಳ್ತಾನೆ ಅವನು? ಇಷ್ಟ ಹೇಳ್ತಾ ಇದ್ದಾನೆ. ನೀನ್ ಕೈ ಮುಗಿದ್ ಕೇಳ್ಕೊತೀನಿ ಕಣ. ಮುಗಿರಿ. ನೀನ್ ಕೈ ಮುಗಿದ್ ಕೇಳ್ಕೊತೀನಿ ಕಣ. ನನ್ನ ಮಗಳ ಎದುರು ನನ್ನ ಮರ್ಯಾದೆ ಕಳಿಬೇಡ. ಓಕೆ 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 ಅಂತ ಹೇಳ್ಬಿಡು. ಹುಷಾರ್, ನಮ್ ರಾಜ ಇದಾನಲ್ಲ ಪೊಲೀಸ್ನವ್ರಿಗಿಂತ ಹುಷಾರ್. ನೆಕ್ಲೆಸ್ ಎಲ್ಲ ಎದುರು ತಂದ್ಕೊಟ್ಬಿಡ್ತಾನೆ. ನಿಜವಾಗ್ಲು ರಾಜಾ, ಆ ನೆಕ್ಲೆಸ್ ಅಂದ್ರೆ ನನ್ನ ಪ್ರಾಣ. ಅದನ್ನ ತಂದ್ಕೊಟ್ರೆ ನಾನ್ ಸಾಯೋವರೆಗೂ ನಿಮ್ಮನ್ ಮರೆಯಲ್ಲ. ಹೌದಾ? ಹಾಗಿದ್ಮೇಲೆ ನೆಕ್ಲೆಸ್ ಏನು? ನನ್ ಪ್ರಾಣನೇ ಕೊಡ್ತೀನಿ ನೆಕ್ಲೆಸ್. ಅವರೆಷ್ಟು ಒಳ್ಳೆಯವರಲ್ಲ. ಏನಂದ್ರೆ ನಿನ್ ಲವರು? ಅವನೊಬ್ಬ ಫ್ರಾಡ್, ಹಾಳಾಗೋದ. ಉಷಾ, ಅಯ್ಯೋ ಉಷಾ ಅವ. ಅಯ್ಯೋ ಅಮ್ಮಮ್ಮ. ಏನಾಯ್ತು ರಾಜಾ, ಮೈಕೈಲ್ಲ ಬ್ಯಾಂಡೇಜು? ಅಯ್ಯೋ ಏಟು ಉಷಾ, ಏಟು. ಯಾರು ಹೊಡಿದ್ರು? ಇದನ್ನಲ್ಲ ಆ ಕಳ್ಳ ರಾಸ್ಕಲ್ ತಾಂಡಗ ಆದಿ ಮಾನವ. ಯಾಕೆ ಹೊಡೆದ ನೋಡಿ, ಎಷ್ಟೊಂದು ಪೆಟ್ಟಾಗಿದೆ. ಅಯ್ಯೋ ಉಷಾ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನೀನ ನೆಕ್ಲೆಸ್ ಮೇಲೆ ಪ್ರಾಣ ಇಟ್ಕೊಂಡಿದ್ದೀನಿ, ತಂದು ಕೊಡಿ ಅಂತ ಕೇಳ್ದಲ್ಲ, ಅದಕ್ಕೋಸ್ಕರ ಆ ತಾಂಡ್ಗ ಮೇಲೆ ಫೈಟ್ ಮಾಡಕ್ ಹೋಗಿದ್ದೆ. ಆದ್ರ ಫಲಿತಾಂಶ ಇದು. ಹೋದ್ರೋಗ್ಲಿ ಬಿಡು, ತಗೋ ಸದ್ಯ ನಿನ್ನ ನೆಕ್ಲೆಸ್ ಸಿಕ್ತಲ್ಲ. ಅಮ್ಮ ಆ ಕಳ್ಳನ್ನ ಪೊಲೀಸ್ ಕಿತ್ಕೊಟ್ರ? ಇಲ್ಲ ಉಷಾ, ಬಿಟ್ಬಿಟ್ಟೆ. ಯಾಕೆ? ಸೆಂಟಿಮೆಂಟ್ ಉಷಾ, ಸೆಂಟಿಮೆಂಟ್. ಒಂದ್ ಕಾಲದಲ್ಲಿ ಸ್ನೇಹಿತನಾಗಿದ್ನಲ್ಲ ಅಂತ ಬಿಟ್ಬಿಟ್ಟೆ. ಏನು ನನ್ ನೆಕ್ಲೆಸ್ ಕತ್ತವನು ನಿಮ್ ಸ್ನೇಹಿತನ? ಹೌದು ಉಷಾ, ಅವತ್ ನಮ್ ಜೊತೆ ಕ್ಲಬ್ ಅಲ್ಲಿ ಡ್ಯಾನ್ಸ್ ಮಾಡದ್ನಲ್ಲ ಗಡವ, ಅವನೇ ನನಗ್ ಹೊಡೆದಿತ್ತು. ಅಪ್ಪ ಎಷ್ಟೊಂದು ಹೊಡೆದ ನಿಮ್ಮ? ಹಾಗೆ ಹಿಡ್ಕೋ, ಬಿಟ್ಬಿಡ್ಬೇಡ. ಈಗ ಸ್ವಲ್ಪ ನೋವು ಕಡಿಮೆ ಆಯ್ತು. ದಟ್ ಕಡವ ಈಸ್ ರಿಯಲಿ ಗುಡ್ ಫೆಲೋ. ಯಾಕೆಂದ್ರೆ ಅವನು ಹೊಡೆದೇ ಹೋಗಿದ್ದಿದ್ರೆ ಈ ಮುದ್ದಾದ ಕೈ ನನ್ನ ಕೆನೆ ಮುಟ್ತಾ ಇತ್ತಾ. ಅಪ್ಪ ಉಷಾ, ನಿನಗೇನ್ ಬೇಜಾರಿಲ್ಲ ತಾನೆ? ನಿನ್ ಕೈನ ಅಷ್ಟೊಂದು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಲ್ಲ ಅಂತ. ಉಷಾ ಇನ್ನು ತುಂಬಾ ಒಳ್ಳೆಯವಳು. ಯು ಆರ್ ವೆರಿ ಬ್ಯೂಟಿಫುಲ್. ನೀನು ದುಡ್ಡಿಯಾ
ನಿರ್ಮಲವಾದ ಸರೋವರದಂತೆ. ಸುಮ್ ಸುಮ್ನೆ ನನ್ನ ಹೊಗಳ್ಬೇಡಿ. ಇಲ್ಲ ಉಷಾ, ನಿಜ ಹೇಳ್ತಾ ಇದ್ದೀನಿ. ಈಗೇನು ಬೇಜಾರಿಲ್ಲ ತಾನೆ? ಯಾಕೆಂದ್ರೆ ಇಷ್ಟೊಂದು ಗಟ್ಟಿಯಾಗಿ ತಬ್ಕೊಂಡಿದ್ದೇನಲ್ಲ ಅಂತ. ಉಷಾ, ನಿನ್ಗೇನು ಬೇಜಾರಿಲ್ಲ ಅಂದ್ರೆ ಒಂದೇ ಒಂದು ಒಂದೇ ಒಂದು ಉಷಾ, ಐ ಲವ್ ಯು. ಯಾಕೆ ಅಡಿ ಹಾಗ್ ನೋಡ್ತಾ ಇದ್ದೀರಾ? ಎಲ್ಲಿತ್ತ ಮೈ ನೆಕ್ಲೆಸ್? ಕಳ್ಳತ್ರ. ಕಳ್ಳನತ್ರ? ನಿನ್ನ ಹತ್ರ ಯಾಕೆ ಬಂತು? ರಾಜ ತಂದು ಕೊಟ್ರು. ರಾಜ? ಅವನು ತಂದು ಕೊಟ್ಟೆ ಕೊಡ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನಿಮ್ಗೆ ಯಾಕೆ ಗೊತ್ತು ಡ್ಯಾಡಿ? ಅವನಂತ ಬುದ್ಧಿವಂತ ಕಳ್ಳರ ವಿಷಯ ಪೊಲೀಸ್ನವ್ರಿಗಿಂತ ಅವನಿಗೆ ಚೆನ್ನಾಗಿ ಗೊತ್ತು. ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಲ್ಲ. ನೀನ್ ಯಾಕೆ ಇಲ್ಲಿಗೆ ಬಂದೆ? ನನ್ನ ನಿನ್ನ ವ್ಯವಹಾರ ಏನೇ ಇದ್ರು ಆಫೀಸ್ನಲ್ಲಿ. ಮೀಟ್ ಮೀನ್ ಮೈ ಆಫೀಸ್. ನಿಮ್ಮನ್ನ ಯಾರೇ ಮೀಟ್ ಮಾಡಕ್ ಬಂದಿದ್ದು? ನಾನ್ ಮೀಟ್ ಮಾಡಕ್ ಬಂದ ನನ್ನ ಗರ್ಲ್ ಫ್ರೆಂಡ್ ಉಷಾ. ಹಲೋ ಉಷಾ. ಹಾಯ್. ರಾಜಾ, ನನಗಿದೆಲ್ಲ ಹಿಡ್ಸಲ್ಲ. ಏನ್ ಡ್ಯಾಡಿ, ಅವ್ರು ಎಷ್ಟು ಕಷ್ಟಪಟ್ಟು ನೆಕ್ಲೆಸ್ ತಂದ್ಕೊಟ್ಟಿದ್ದಾರೆ, ಥ್ಯಾಂಕ್ಸ್ ಹೇಳಿದ್ಬಿಟ್ಟು ಆಕ್ಷೇಪಣೆ ಮಾಡ್ತಿದ್ಯಾ? ಅವ್ರಿಗೆ ಸ್ವಲ್ಪ ಭಯ ಅಷ್ಟೇ. ಭಯನ? ನಮ್ ಡ್ಯಾಡಿಗ ಅಲ್ಲಲ್ಲ, ನಿಮ್ಮ ಅಪ್ಪನಿಗೆ. ಯಾಕೆ ಹೇಳ್ಬಿಡ್ಲ ಸರ್? ಅಯ್ಯೋ ನಾಟಿ ಬಾಯ್. ಉಷಾ, ಗೆಸ್ಟ್ ಬಂದ್ಯಾರೆ, ಒಕ್ಕ ಕಾಫಿ ತಗೊಂಬಮ್ಮ. ಉಷಾ, ನಿಮ್ ಡ್ಯಾಡಿ ತುಂಬಾ ಹಾರ್ಟ್ ಆಗಿದ್ದಾರೆ, ಸ್ವಲ್ಪ ಕೂಲ್ ಡ್ರಿಂಕ್ಸ್ ತಗೊಂಬರ್ತೀಯಾ? ರಾಜಾ, ನನ್ನ ಬ್ಲಾಕ್ ಮೇಲ್ ಮಾಡ್ಬೇಕು ಅಂತಿದ್ಯಾ? ಏನ್ ಗುರು, ನನ್ ಜೀವನದಲ್ಲಿ ಆ ಕೆಲಸ ಮಾಡ್ತೀನಿ ನಾನು. ಮತ್ತೆ ಮನೆಗೆ ಯಾಕೆ ಬಂದೆ? ಉಷಾ ನನ್ನ ಪ್ರೀತಿಯಿಂದ ಬಾ ಅಂತ ಕರೆದು ಬಂದೆ. ಉಷಾ ನನ್ನ ಮಗಳು ಜ್ಞಾಪಕ ಇರ್ಲಿ. ಎರಡ್ ಸತಿ ಹೇಳ್ತೀರಿ, ಆ ಮುದ್ದಾದ ಮಗಳಿಗೆ ನೀವೇ ಅಪ್ಪ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಫ್ಕೋರ್ಸ್ ಶೀ ಇಸ್ ಯುವರ್ ಡಾಟರ್. ಸಾಬೇಟ್, ಈಗಲೇ ಸ್ಟಾಪ್ ಇಟ್ ಅಂದ್ರೆ ನಿಮ್ ಮಗಳು ಹೇಳದ್ ಕೇಳಿದ್ರೆ ನಿಮ್ಗೆ ಏನೇನಾಗುತ್ತೋ. ಏನ್ ಹೇಳಿದ್ಲು? ನಿಮ್ ಹಾರ್ಟ್ ಚೆನ್ನಾಗಿದೆ ತಾನೆ? ಏನಿಲ್ಲ ಮಗಳು. ಉಷಾ ನನ್ನ ಲವ್ ಮಾಡ್ತಾ ಇದ್ದಾಳಂತೆ, ನನ್ನೇ ಮದುವೆ ಆಗ್ತಾಳಂತೆ. ಮುಚ್ಚ ಬಾಯ್, ನನ್ನ ಮಗಳನ್ನ ನಿನ್ನಂತ ಕಳ್ಳ ಬಡವನ ಕೊಡ್ತೀನ. ನಾನೇನೋ ಕಳ್ಳ? ನೀವು ರೇ ಕಳ್ಳನ ಮಗಳಿಗೆ ಕಳ್ಳನೇ ಗತಿ. ಮೇಡ್ ಫಾರ್ ಈಚ್ ಅದರ್. ಅಂದ್ರೆ? ಅಂದ್ರೆ ಮಾವನಿಗೆ ತಕ್ಕ ಅಳಿಯ ಅಂತ. ಕೂಲ್ ಡ್ರಿಂಕ್ಸ್ ತರದ್ರೊಳಗೆ ಮಾವ ಅಳಿಯಾಗೋಗ್ಬಿಟ್ರ? ಅಲ್ಲ ಉಷಾ, ನಿನ್ ಕುತ್ತಿಗೆಗೆ ನನ್ನ ನೆಕ್ಲೆಸ್ ಹಾಕ್ದಾಗಿಂದ ನಿಮ್ಮಪ್ಪ ನನಗೆ ಫಾದರ್ ಇನ್ ಲಾ ಆಗ್ಬಿಟ್ರು. ಕೂಲ್ ಡ್ರಿಂಕ್ಸ್. ಹೇಸ್ ಫನ್ನಿ, ಐ ಲವ್ ಹಿಮ್ ಡ್ಯಾಡಿ. ಹಲೋ ಪಾರ್ಟ್ನರ್, ನೋಡು ನಿಮ್ ಜೋಡಿ ಎಷ್ಟು ಚೆನ್ನಾಗಿದೆ. ಫ್ಯಾಂಟಾಸ್ಟಿಕ್. ಕಾಂಗ್ರೆಸ್. ನಿನ್ನಂತ ಕಳ್ಳನಿ ಪಾರ್ಟ್ನರ? ವಾಟ್, ಕಳ್ಳ ನಾನು? ಎಸ್. ನನ್ನ ನೆಕ್ಲೆಸ್ ಕದಿಲಿಲ್ಲ? ಹೌದೌದು, ಇವನೇ ಆ ಕಳ್ಳ. ಯಾಕ ಬಂದ ತಿರ್ಗಾ ಇಲ್ಲಿಗೆ ನೀನು? ಓ, ತಾವು ಅಲ್ಲಿದ್ದೀರೋ? ನಿಮ್ಮ ಅಪ್ಪ ಅಮ್ಮ ಬುದ್ಧಿ ಕಲ್ಸ್ಯಾರ ನಿನ್ಗೆ? ಭಯ ಬೆಳೆಸಿರೋದು ನೋಡು, ಒಳ್ಳೆ ಗೂಂಡ ಇದ್ದಾಗಿದ್ದಾನೆ. ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ ಹೋಗೋ. ಔಟ್. ಓ ಮಿಸ್ ಉಷಾ, ನಾನು ಸುಳ್ಳು ಹೇಳ್ಬೋದು ಆದ್ರೆ ಫೋಟೋ ಸುಳ್ಳು ಹೇಳ್ತಾ ನೋಡಿ. ನೋಡಿದ್ರ, ನಿಜ ಹೇಳ್ಬೇಡ ಅಂತ ನಿಮ್ ಬೆನ್ನಿಂದೆ ಔತ್ಕೊಂಡು ಹೇಗ್ ಕೈ ಮುಗಿತಾ ಇದ್ದಾನೆ. ಮಿಸ್ ಉಷಾ, ಈ ನೆಕ್ಲೆಸ್ ಕದ್ದಿದ್ದು ಇವನೇ, ಅದನ್ನ ಮತ್ತೆ ವಾಪಸ್ ತಂದ್ಬಿಟ್ಟಿದ್ದು ಇವನೇ. ಲವ್ ಲವ್ ರಾಜ, ನಮ್ಮಂತ ಕಳ್ಳರಿಗೆ ಯಾಕೆ ಬೇಕಾಗಿದೆಯೋ ಲವ್, ಪ್ರೀತಿ ಎಲ್ಲ. ಪಾಪ, ಒಂದ್ ಇನ್ನೋಸೆಂಟ್ ಹೆಣ್ಮಗು ಲೈಫ್ ನ ಅನ್ಯಾಯವಾಗಿ ಹಾಳು ಮಾಡ್ತಿದ್ಯಲ್ಲೋ. ಐ ಪಿಟಿ ಯು ಮಿಸ್. ರಾಜ, ಇವನು ಹೇಳ್ತಿರೋದಿಲ್ಲ. ನಿಮ್ಮ ಮಾಡಿಗೂ ಸತ್ಯ. ಯು ಚೀಟ್. ಯೆಸ್. ಯು ಕತ್ರು. ಐ ಹೇಟ್ ಯು. ಐ ಹೇಟ್ ಯು. ಐ ಹೇಟ್ ಯು. Mm-hmm. Mm-hmm.
ಆಸೆಯಿಂದ ಪ್ರೀತಿಯಿಂದ ನನ್ನದು ಎಂಬ ಭಾವನೆಯಿಂದ ನೋಡಿದರೆ ಸಾಕು ಕೈಯಲ್ಲಿ ಮುಟ್ಟಿದರೆ ಸಾಕು ಆಸೆಯಿಂದ ಪ್ರೀತಿಯಿಂದ ನನ್ನದು ಎಂಬ ಭಾವನೆಯಿಂದ ನೋಡಿದರೆ ಸಾಕು ಕೈಯಲ್ಲಿ ಮುಟ್ಟಿದರೆ ಸಾಕು ಹಿಂದೇಕೆ ನನ್ನ ಮೇಲೆ ಈ ಕೋಪ ನನ್ನಲ್ಲಿ ಏನಿಂಥ ಬಿಗುಮಾನ ಹಿಂದೇಕೆ ನನ್ನ ಮೇಲೆ ಈ ಕೋಪ ನನ್ನಲ್ಲಿ ಏನಿಂಥ ಬಿಗುಮಾನ ಜೊತೆಯಲ್ಲಿ ಇರುವಾಗ ಈ ಮೌನವ ಸರಿಯಲ್ಲ ಈ ನಿನ್ನ ಹುಡುಗಾಟವು ಒಲವಿಂದ ಬಾ ಚಿನ್ನ ತೋಳಿಂದ ಬಳ ಸೆನ್ನ ಒಲವಿಂದ ಬಾ ಚಿನ್ನ ತೋಳಿಂದ ಬಳ ಸೆನ್ನ ಕಣ್ಣಲ್ಲಿ ಕಣ್ಣ ಬೆರೆಸುತ್ತ ನನ್ನ ನೋಡಿದರೆ ಸಾಕು ಹುಲ್ಲಗೆ ಚೆಲ್ಲಿದರೆ ಸಾಕು ಆಸೆಯಿಂದ ರಬ ಬ 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 ಪ್ರೀತಿಯಿಂದ ರಬ ಬ 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 ನನ್ನದು ಎಂಬ ಭಾವನೆಯಿಂದ ನೋಡಿದರೆ ಸಾಕು ಕೈಯಲ್ಲಿ ಮುಟ್ಟಿದರೆ ಹಾ ತಂಗಾಳಿ ಮೈಸೋಕೆ ಚಳಿಯಾಗಿದೆ ಈ ಒಂಟಿ ಬಾಳಿನ್ನು ಸಾಕಾಗಿದೆ ಸಂಗಾತಿ ನಿನಗಿಂದು ಏನಾಗಿದೆ ಹೂವಂತ ಮನಸೇಕೆ ಕಲ್ಲಾಗಿದೆ ಈ ದೂರ ನಮಗೇಕೆ ಈ ವಿರಹ ಇನ್ನೇಕೆ ಓಡುತ್ತ ಬಂದು ಬಳಿಯಲ್ಲಿ ನಿಲ್ದು ಪ್ರೇಮದ ಮಾತಾಡು ಪ್ರೀತಿಯ ಕಾಣಿಕೆಯ ನೀಡು ಆಸೆಯಿಂದ ಪ್ರೀತಿಯಿಂದ ನನ್ನದು ಎಂಬ ಭಾವನೆಯಿಂದ ನೋಡಿದರೆ ಸಾಕು ಕೈಯಲ್ಲಿ ಮುಟ್ಟಿದರೆ ಬೇರೊಂದು ಹೂವೇಕೆ ಹೂ ಬಳ್ಳಿಗೆ ಶ್ರುತಿಯೇಕೆ ಕೋಗಿಲೆಯ ಸಂಗೀತಕ್ಕೆ ಬೇರೊಂದು ಹೂವೇಕೆ ಹೂ ಬಳ್ಳಿಗೆ ಶ್ರುತಿಯೇಕೆ ಕೋಗಿಲೆಯ ಸಂಗೀತಕ್ಕೆ ನೀ ಚೆಲುವೆ ಈ ಒಡವೆ ಇನ್ನೇತಕ್ಕೆ ಬಂಗಾರಿ ಬಂಗಾರ ನಿನಗೆ ತಕೆ ನಮ್ಮಲವೇ ಆಭರಣ ಆನಂದ ಈ ಮಿಲನ ನಮ್ಮಲವೇ ಆಭರಣ ಆನಂದ ಈ ಮಿಲನ ಎಲ್ದಿಗೂ ಹೀಗೆ ನಾವೊಂದಾಗಿ ಬಾಳಿದರೆ ಸಾಕು ಬೇರೆ ಇನ್ನೇನು ಬೇಕು ಆಸೆಯಿಂದ ತರ 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 ಪ್ರೀತಿಯಿಂದ ರರ ದರ ದರ ನನ್ನದು ಎಂಬ ಭಾವನೆಯಿಂದ ನೋಡಿದರೆ ಸಾಕು ಕೈಯಲ್ಲಿ ಮುಟ್ಟಿದರೆ ಮಾಡಿದ್ರಿ ರಾಜ ನನ್ನ ಮನಸ್ಕತ ನಿಮ್ಮನ್ನ ಯಾಕೆ ಯಾಕೆ ಮರೀಲಿ ರಾಜ ನಾನು ಯಾಕೆ ಮರೀಲಿ
ಇಲ್ಲಿಗೆ ಯಾಕೆ ಬಂದೆ? ನಾನು ಕಳ್ಳ, ಇವತ್ತಲ್ಲ ನಾಳೆ ಜೈಲಿಗೆ ಹೋಗೋದು ಖಂಡಿತ. ನನ್ನಂತವ್ರ ಸ್ನೇಹ ಮಾಡೋದು ನಿಮ್ ಗೌರವಕ್ಕೆ ಸರಿ ಇಲ್ಲ. ಗೊತ್ತಿದೆ, ಗೊತ್ತಿದ್ದು ನನ್ನ ಯಾಕೆ ಇಲ್ಲಿಗೆ ಹುಡ್ಕೊಂಡು ಬಂದಿದ್ರ? ಪರಿಚಯ ಮಾಡ್ಕೊಂಡಲ್ಲ, ಆ ತಪ್ಪಿಗೆ ನಿಮ್ ಸ್ನೇಹ ಬಯಸಿದ್ನಲ್ಲ, ಆ ಅಪರಾಧಕ್ಕೆ ನನ್ನ ಮನಸ್ಸಾರೋ ಪ್ರೀತಿಸೋ ನಾಟಕ ಆಡಿ ನನ್ನ ಹೃದಯನ ಕಿತ್ಕೊಂಡ್ರಲ್ಲ ಅದಕ್ಕೆ. ಉಷಾ, ನಾನು ಕಳ್ಳನೇ ಆಗಿರ್ಬೋದು ಸುಳ್ಳನೇ ಆಗಿರ್ಬೋದು, ಆದ್ರೆ ನಿನ್ನ ಮನಸ್ಸಾರ ಪ್ರೀತಿಸಿದ್ ನಿಜ. ರಾಜಾ, ನೀವು ನಿಜವಾಗ್ಲೂ ನನ್ನ ಪ್ರೀತಿಸೋದಾದ್ರೆ ದಯವಿಟ್ಟು ಇನ್ನು ಮುಂದಾದ್ರೆ ಕೆಟ್ಟ ಕೆಲಸನ ಬಿಟ್ಬಿಡಿ. ಅದ್ಯಾಕೆ ಸಾಧ್ಯ ಉಷಾ? ಹಾಗಾದ್ರೆ ನಿಮ್ಗೆ ನನ್ಗಿಂತಲೂ ನಿಮ್ ಕಳ್ತನನೇ ಹೆಚ್ಚ? ದೇವ್ರ ನಿಮ್ಗೆ ಯಾಕಿಂತ ಬುದ್ಧಿ ಕೊಟ್ಟ? ಯಾರು ಉದ್ದಾರಕ್ಕೋಸ್ಕರ ಇಂತ ನೀಚ ಕೆಲಸ ಮಾಡ್ತಿದ್ದೀರಾ? ಉಷಾ, ಯಾರು ಉದ್ದಾರಕ್ಕೋಸ್ಕರನ? ಬಾ ಇಲ್ಲಿ ಉಷಾ, ನಿಮ್ ಕೇಳಿದ ಪ್ರಶ್ನೆಗಿದೆ ಉತ್ತರ. ಯಾರಿವ್ರು? ನನ್ನ ತಾಯಿ, ನನ್ನ ಹೆತ್ತ ಅಮ್ಮ ಉಷಾ. ಅವಳ ತಾಯಿ ಅಂತ ನನಗ್ ಗೊತ್ತೇ ಹೊರ್ತು ನಾನು ಮಗ ಅಂತ ಆಕೆ ಗೊತ್ತಿಲ್ಲ. ಕೂಗಿದ್ರೆ ಹಾನಲ್ಲ, ಮಾತಾಡಿದ್ರೆ ಮಾತಾಡಲ್ಲ, ಹಸಿವಾದ್ರೆ ಕೇಳಲ್ಲ, ನೋವಾದ್ರೆ ಹೇಳಲ್ಲ. ಆಸೆ ನಿರಾಶೆ ಸುಖ ದುಃಖ ಕೋಪ ತಾಪ ಬೇಕು ಬೇಡ ಒಂದು ಗೊತ್ತಾಗಲ್ಲ ಈಕೆಗೆ. ಗುಡಿಲಿರೋ ದೇವ್ರಿಗೆ ಹೇಗೆ ಸೇವೆ ಮಾಡ್ತಾರೋ ಹಾಗ ಸೇವೆ ಮಾಡ್ತಾ ಇದ್ದೀನಿ ಉಷಾ. ಇವ್ರಿಗೆ ಯಾಕೆ ಹೀಗಾಯ್ತು? ಯಾಕೆ ಹೀಗಾಯ್ತು ಅಂತ ಹೇಳೋರಿಲ್ಲ, ಯಾವಾಗ ಸರಿ ಹೋಗುತ್ತೆ ಅಂತ ಹೇಳೋರು ಇಲ್ಲ ಉಷಾ. ನಿಜ ಹೇಳಬೇಕು ಅಂದ್ರೆ ಚಿಕ್ಕ ವಯಸ್ಸಿಂದಲೂ ಅಮ್ಮನ ಆರೈಕೆಯಿಂದ ಬೆಳಿಬೇಕಾಗಿದ್ದ ನಾನು. ಅಮ್ಮನಿಗೆ ಆರೈಕೆ ಮಾಡ್ತಾ ಬೆಳೀತಾ ಬಂದೆ. ನನಗೆ ಆಸ್ತಿ ಪಾಸ್ತಿ ಇಲ್ಲ, ಬಂಧು ಬಳಗ ಇಲ್ಲ, ಒಂದು ತುತ್ತ ಅನ್ನಕ್ಕೋಸ್ಕರ ಬೀದಿ ಬೀದಿ ಅಲಿತಾ ಇದ್ದೆ. ಏನಪ್ಪ? ನಮ್ಮಮ್ಮ ಎರಡು ದಿವಸದಿಂದ ಏನು ತಿಂದಿಲ್ಲ, ಸ್ವಲ್ಪ ಅನ್ನ ಇದ್ರೆ ಕೊಡ್ತೀರಾ? ಬಂದೇ ಇರಪ್ಪ. ಜಾಸ್ತಿ ಇದೆಯಲ್ಲಪ್ಪ. ಕೂಡ್ಲೇ ವ್ಯವಸ್ಥೆ ತಂದು ಕೊಡಪ್ಪ. ಇದಕ್ಕೆ ಎಷ್ಟಾಗತ್ತೆ ಸರ್? ಸುಮಾರು ಒಂದು 15 ರೂಪಾಯಿ ಆಗ್ಬೋದಪ್ಪ. ನಮ್ಮಮ್ಮನ ಕಾಯಿಲೆ ವಾಸಿ ಮಾಡ್ಬಿಡಪ್ಪ. ಅಪ್ಪ ಭಗವಂತ, ಇವತ್ತಿನ ರೇಸಲ್ಲಿ ನಾನು ಕುದುರೆ ಗೆಲ್ಲಿಸ್ಬಿಡಪ್ಪ. 100 ಒಂದು ಇಳಿಗೆ ಹಾಕ್ತೀನಿ, 1000 ರೂಪಾಯಿ ನಿನ್ನ ಹುಂಡಿಗೆ ಹಾಕ್ತೀನಿ. ಈ ದುಡ್ಡು ನಿನಗೋಸ್ಕರನೇ ಅಪ್ಪ. ಸರ್ ಸರ್,
ನಮ್ ತಾಯಿ ತುಂಬಾ ಜ್ವರ ಸರ್, ಔಷಧಿ ತಗೊಳಕ್ 15 ರೂಪಾಯಿ ಕೊಡಿ ಸರ್. ಕುದುರೆ ಗೆಲ್ಸೋ ದೇವ್ರೆ ಅಂದ್ರೆ ನಿಮ್ ಅಜ್ಜಿ ಕತೆ ಹೇಳ್ತೀಯ? ಹೋಗ್ ಕೂಲಿ ಮಾಡೋಗ ಹೋಗ. ಅಪ್ಪ ಭಗವಂತ ಇವತ್ ನನ್ ಕುದುರೆ ಮಾತ್ರ ಓಡ್ಲಪ್ಪ. ಆಂಜನೇಯ ನನ್ ಅಬ್ಬನ್ನೇ ಕಾಪಾಡಪ್ಪ. ಕಳ್ಳ ಕಳ್ಳ ನನ್ ತಾಯಿನ ಉಳಿಸ್ಕೊಳ್ಬೇಕು ಅನ್ನೋ ಆವೇಶದಲ್ಲಿ ಆ ದಾರಿ ಹಿಡ್ದೆ. ವಿಧಿ ನನ್ನ ಕಳ್ಳನಾಗಿ ಮಾಡ್ತು. ಈಗ ಹೇಳು ಉಷಾ, ನಾನು ಮಾಡ್ತಾ ಇರೋ ತಪ್ಪ? ಇಲ್ಲ, ತಿಳಿದೆ ನಾನೇ ನಿಮ್ಮ ಮನಸ್ಸು ನೋಯಿಸ್ಬಿಟ್ಟೆ. ನನ್ ಕ್ಷಮಿಸ್ಬಿಡಿ ರಾಜಾ. ಚಿಕ್ಕ ವಯಸ್ಸಿನಿಂದಲೂ ನಿಮ್ಮ ತಾಯಿಗೋಸ್ಕರ ಎಷ್ಟೋ ಕಷ್ಟಪಟ್ಟಿದ್ದೀರ ರಾಜಾ. ನಿಮ್ಮಂತ ಮಗ ಎಲ್ಲ ತಾಯಿಗೂ ಸಿಕ್ಕಲ್ಲ ರಾಜಾ, ಎಲ್ಲ ತಾಯಿಗೂ ಸಿಕ್ಕಲ್ಲ. ಈಗಲೇ ಅದನ್ನ ನಾನು ಅರ್ಥ ಮಾಡ್ಕೊಂಡಲ್ಲ ಉಷಾ, ಬಾ. ಮಿಸ್ಟರ್ ರಾಜಾ, ನಿಮ್ ತಾಯಿಗೆ ಶಾಕ್ ಹೇಗ್ ಬಂತು, ಯಾವಾಗ ಬಂತು ಅನ್ನೋದೇ ಗೊತ್ತಿಲ್ಲ ಅಂತೀರ. ನಿಮಗ್ ಬುದ್ಧಿ ಬಂದಾಗ್ಲಿಲ್ಲೋ ಹೀಗೆ ಇದ್ದಾರೆ ಅಂತೀರ. ಇಂಥ ಸ್ಥಿತಿನಲ್ಲಿ ಈ ಕಾಯಿಲೆ ವಾಸ ಮಾಡೋದು ತುಂಬಾ ಕಷ್ಟ. ಹಾಗನ್ಬಿಡಿ ಡಾಕ್ಟರ್, ನಾನ್ ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ನನ್ನ ಜೀವನದಲ್ಲಿ ನನಗಿರೋದು ಒಂದೇ ಆಸೆ, ನಾನು ಅಮ್ಮ ಅಂತ ಕರೆದಾಗ ನನ್ನನ್ನು ಗುರ್ತಿಡ್ದು ಒಂದ್ಸಲ ಒಂದೇ ಒಂದ್ಸಲ ರಾಜ ಅಂತ ಕರೆದು ಬಿಟ್ರೆ ನಾನು ಪಟ್ಟ ಕಷ್ಟ ಎಲ್ಲ ಸಾರ್ಥಕವಾಗುತ್ತೆ ಡಾಕ್ಟರ್, ಸಾರ್ಥಕವಾಗುತ್ತೆ. ಅದೆಲ್ಲ ಸರಿ. ಈ ಕಾಯಿಲೆ ವಾಸಿ ಆಗ್ಬೇಕಾದ್ರೆ ನೀವು ಇವ್ರನ್ನ ಅಮೆರಿಕಾ ಕರ್ಕೊಂಡೋಗ್ಬೇಕಾಗುತ್ತೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಾಗುತ್ತೆ. ಇದೆಲ್ಲ ನಿಮಗೆ ಸಾಧ್ಯನಾ? ಸಾಧ್ಯ ಡಾಕ್ಟರ್. ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ಸರಿ ನಾನು ಹಣ ತರ್ತೀನಿ. ನನಗೆ ಬೇಕಾಗಿತ್ತು ನನ್ನ ತಾಯಿ ಗುಣ ಆಗ್ಬೇಕಷ್ಟೇ. ವಾಚ್ಮನ್ ತರ ಬಂದ್ಬಿಟ್ಟು 50-50 ಇದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ರಿ ಗೊತ್ತಾ? ನಾನೇನು ಪೂರ್ತಿನ ಕೇಳ್ದೆ, 50% ಕೇಳ್ದೆ ಅಷ್ಟೇ. 50% ಕೊಡ್ಲೇಬೇಕಾ?
ದೂರ ತಳ್ತಿದ್ಯ ಯಾಕೆ ನನ್ನ ಫ್ರೆಂಡ್ಶಿಪ್ ಬೇಡ ಅಂತೀಯ? ನಿನ್ ಸ್ನೇಹಿತನಾಗಕ್ಕೆ ನಂಗೆ ಯೋಗ್ಯತೆ ಇಲ್ಲ ಅಂತೀಯ? ನೀನೊಬ್ಬ ಬಿಸ್ನೆಸ್ ಮ್ಯಾನ್, ಪ್ರತಿ ಒಂದರಲ್ಲೂ ಪಾಲ್ಕೊಡಕ್ ನನಗೆ ಇಷ್ಟ ಇಲ್ಲ. ಕದ್ದಿದ್ರಲ್ಲಿ ಅರ್ಧ ಕೊಡಕ್ಕೆ ನಿಂಗೇನೋ ನಷ್ಟ. ಐ ಆಮ್ ಸಾರಿ ರವಿ, ನಾನು ಸಂಪಾದನೆ ಮಾಡೋದ್ರಲ್ಲಿ ಒಂದು ಪೈಸಾ ಕೊಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಆಸೆಗೊಂದು ಮಿತಿ ಇರಬೇಕು ರಾಜ, ಮನುಷ್ಯನ್ಗೆ ಇಷ್ಟೊಂದು ದುರಾಸೆ ಇರಬಾರ್ದು. ಎಸ್, ನಾನು ಸ್ವಾರ್ಥಿ, ನನಗೆ ದುರಾಸೆ ಹೆಚ್ಚು. ಆದರೆ ನಾನು ದುಡಿತಾ ಇರೋದು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ ರವಿ, ಅದರಿಂದ ಒಂದು ಜೀವನ ಉಳಿಸಬೇಕಾಗಿದೆ. ಒಬ್ಬ ಮಗನಾಗಿ ತಾಯಿಗೆ ಮಾಡಬೇಕಾಗಿದ್ದ ಕರ್ತವ್ಯ ಮಾಡಬೇಕಾಗಿದೆ. ಏನು ಹೇಳ್ತಿದ್ಯಾ? ಹೌದು ರವಿ, ನನಗೆ ಬುದ್ಧಿ ಬಂದಾಗಿಂದ ನನ್ನ ತಾಯಿ ಕಲ್ಲಾಗಿದ್ದಾಳೆ. ಅವಳು ಮತ್ತೆ ಮನುಷ್ಯಲಾಗಬೇಕಾದ್ರೆ ನನಗೆ ಹಣ ಬೇಕು, ನನಗೆ ಹಣ ಬೇಕೇ ಬೇಕು ರವಿ. ರಾಜ, ಈ ವಿಷಯ ನನಗೆ ಮೊದಲೇ ಗೊತ್ತಿದ್ದರೆ ಖಂಡಿತ ಅದನ್ನು ನಾನು ಕೇಳ್ತಿರಲಿಲ್ಲ. ನಿನ್ನ ತಾಯಿ ಬೇರೆ ಅಲ್ಲ, ನನ್ನ ತಾಯಿ ಬೇರೆ ಅಲ್ಲ. ಹಣ ಅನ್ನೋದು ಶ್ರೀಮಂತರ ಹತ್ರ ಕೊಳಿಯೋ ಗೊಬ್ಬರ ಕಣು, ಆದ್ರೆ ತಾಯಿಗೆ ಎಷ್ಟು ಬೆಲೆ ಇದೆ ಅನ್ನೋದು ನನಗೂ ಗೊತ್ತಿದೆ. ಸರಿ, ಇನ್ ಮುಂದೆ ಏನ್ ನಡಿಬೇಕು ಅದನ್ನು ನೋಡೋಣ. ರಾಜ, ಹಲೋ ವಸಂತ್ ಹಿಯರ್. ನಮ್ಮ ಹಡವೆಲ್ಲ ಹೋಯ್ತು, ವಜ್ರಗಳೆಲ್ಲ ಹೊರಟಾಯ್ತು, ನೀನು ತಂದುಕೊಟ್ಟ ಒಡವೆಗಳೆಲ್ಲ ಹೋಯ್ತು, ನಮ್ಮ ಆಸ್ತಿ ಎಲ್ಲ ಲೂಟಿ ಆಗೋಯ್ತು. ಇಷ್ಟೊಂದು ಬಲವಾದ ಕಾವಲಿ ಇದ್ರು ಈ ಕೋಟೆ ದುಕ್ಕಿ ಕಬ್ಬಿಣದ ಪೆಟ್ಟಿಗೆ ಹೊರದು ಬಿಟ್ರೆ ಅವರು ಸಾಮಾನ್ಯವಾದ ಮನುಷ್ಯರಾಗಕ್ಕೆ ಸಾಧ್ಯವೇ ಇಲ್ಲ ವಸಂತ್. ಹೌದು, ಇಲ್ಲದೆ ಆದ್ರೆ ಅಂತ ಕೋಟೆ ನುಗ್ಗಿ ಇಂಥ ಹಾಗೆ ದರೋಡೆ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಐ ನೋ ದಟ್ ವೆರಿ ವೆಲ್ ಮಿಸ್ಟರ್ ವಸಂತ್, ಕಳ್ಳರೆಲ್ಲ ನಿನಗೆ ಗೊತ್ತು, ಅವ್ರನ್ನ ಇಟ್ಕೊಂಡು ಹುಡುಕ್ಸು. ಓಕೆ ಬಾಸ್. ಹಲೋ ಮಿಸ್ಟರ್ ವಸಂತ್. ವೆಲ್ಕಮ್ ರಾಜಾ, ವೆಲ್ಕಮ್. ಇತ ಯಾರು? ಇವನು ನಮ್ಮ ಕಸ್ಬ್ನಲ್ಲಿ ಎಕ್ಸ್ಪರ್ಟ್, ಮಿಸ್ಟರ್ ರಾಮ್ ಸಿಂಗ್ ಅಂತ. ಸಲಾಮ್ ಸರ್. ಹಲೋ. ನನ್ನ ಇವನ ಮೊದಲನೇ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಮೊದಲನೇ ಭೇಟಿ. ವಸಂತ್, ಇದ್ರ ಬೆಲೆ 3 lakhs. 3 lakhs? ಓಕೆ, ಇದನ್ನ ಒಳಗಡೆ ಇಟ್ಟು 3 lakhs ರೂಪಾಯಿ ಕ್ಯಾಶ್ ತಗೊಂಬ. ಓಕೆ ಬಾ. ಹೇಗಿದೆ ವಸಂತ್, ಮೊಸ್ಲೇ ತಿಮಿಂಗ್ಲದ ಬೇಟೆ? ಏನಿದೆಲ್ಲ? ಮೈ ಡಿಯರ್ ಬಾಯ್ಸ್, ನಮ್ಮ ಹೆಡ್ ಆಫೀಸ್ಗೆ ನುಗ್ಗಿ ನಮ್ಮ ಐಶ್ವರ್ಯನ ಕೊಳ್ಳೆ ಹೊಡೆದು ನನ್ನ ಹತ್ರನೇ ಮಾಡೋದಕ್ಕೆ ಬಂದ್ರಲ್ಲ, ಅದಕ್ಕೆ ಈ ಬಹುಮಾನ.
ಮಿಸ್ಟರ್ ವಸಂತ್, 3 ಲಕ್ಷ ರೂಪಾಯಿ ಕೊಡ್ಬೇಕಾಗತ್ತೆ ಅಂತ ಈ ನಾಟಕನ? ಇಲ್ಲ, ನಿಮ್ಮ ಪ್ರಾಣ ತೆಗೆಯಕ್ಕೆ. ನೋ, ಜಸ್ಟ್ ಎ ಮಿನಿಟ್. ಹಲೋ ಬಾಸ್, ನಿಮ್ ಖಜಾನೆ ಖಾಲಿ ಮಾಡದ್ ಕಳ್ದ್ರು ನನ್ ಕೈ ಸಿಕ್ಬಿದ್ಯಾರೆ ಕೇಳಿದ್ರೇನ್ರೋ? ಆ ಖದೀಮ ಕಳ್ಳರು ಇಬ್ರು ಒಡವೆಗಳ ಸಮೇತ ನಮ್ಮ ವಸಂತ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿದಾರಂತೆ. ಹೌದಾ? ಒದ್ದು ಒಡವೆಗಳನ್ನೆಲ್ಲ ಕಿತ್ಕೊಂಡು ಅವರಿಬ್ರು ಸೀದಾ ಸ್ವರ್ಗ ಕಳಿಸ್ಬಿಡು ಅಂತ ಹೇಳೋಣ. ಎಂಥ ಮಾತಾಡ್ತೀಯ ಅಣ್ಣ? ನಮ್ಮ ಕಬ್ಬಿಣದ ಕೋಟೆಗೆ ನುಗ್ಗಿ ನಮ್ಮ ಖಜಾನಿನ ಖಾಲಿ ಮಾಡಿದ್ರು ಅಂದ್ರೆ ಅವ್ರು ಸಾಮಾನ್ಯದವರಲ್ಲ, ಗ್ರೇಟ್ ಗ್ರೇಟ್ ರಾಬರ್ಸ್. ನೋ ಡೌಟ್ ಅಬೌಟ್ ಇಟ್. ಕರ್ಣ, ಆ ಪ್ರಚಂಡರನ್ನ ಇಟ್ಟು ಜೈಲ್ ಆಪರೇಷನ್ ಮಾಡಿಸಿದ್ರೆ ಹೇಗೆ? ಗುಡ್ ಐಡಿಯಾ. ಅಂತ ಡೇಂಜರ್ ಕೆಲಸಕ್ಕೆ ಇಂಥ ಕೇಡಿಗಳೇ ಕರೆಕ್ಟ್. ಕೈ ಬಿಟ್ಟು ಹೋಗಿರೋ ಕೋಟ್ಯಾಂತರ ರೂಪಾಯಿ ನಮ್ಮದಾಗಬೇಕು. ದೇವ್ರು ನಮ್ಗೇನ್ ಕಡಿಮೆ ಮಾಡಿದ್ದಾನೆ? ಯಾವಾಗ ನೋಡಿದ್ರು ಜೈಲ್ ಆಪರೇಷನ್ ಜೈಲ್ ಆಪರೇಷನ್ ಅಂತ ಸಾಯ್ತಿರಲ್ಲ. ಆ ಬಂಗಾರ ಲಕ್ಷ್ಮಿ ವಿಗ್ರಹನ ಮರೆಯೋದಕ್ಕಾಗುತ್ತೇನೋ? ಆ ನವರತ್ನ ರಾಶಿನ ಬಿಡೋಕ್ಕಾಗತ್ತಾ? ಆ ಸಂಪತ್ತು ಯಾವತ್ತು ನಮ್ಮದಾಗುತ್ತೋ ಅಂತ ಇಷ್ಟು ದಿವಸ ನೆಮ್ಮದಿಯಾಗಿ ನಿದ್ದೆ ಮಾಡದೆ ಕಾಯ್ತಾ ಇದ್ದೀವಿ. ಅದೃಷ್ಟ ತಾನಾಗೆ ಬಂದಿರುವಾಗ ಬೇಡ ಅನ್ನಕ್ಕಾಗತ್ತಾ? ಆ ಪಾಪಿ ಪುಟ್ಟಪ್ಪ ಬಚ್ಚಿಟ್ಟರ ಐಶ್ವರ್ಯ ಹೊರಗಡೆ ಬರಬೇಕಾದ್ರೆ ಅವನ ಜೈಲಿನಿಂದ ಆಚೆ ಬರಲೇಬೇಕು. ಈ ದುರಾಸೆಯಿಂದ ನಮ್ ಯಾರಿಗೂ ಒಳ್ಳೇದಾಗಲ್ಲ. ಇದರಿಂದ ಇಲ್ಲದ ಆಪತ್ನ ನಮ್ಮ ಮೊದ್ಲಲ್ಲಿ ನಾವೇ ಕಟ್ಕೋತಾ ಇದೀವಿ. ಇದರಿಂದ ನಮ್ ವಿನಾಶ ಖಂಡಿತ. ಅಣ್ಣ, ಇದನ್ನೆಲ್ಲ ನಮ್ಮ ವಸಂತ ಈಸಿಯಾಗಿ ಸಾಲ್ವ್ ಮಾಡ್ತಾನೆ. ದಯವಿಟ್ಟು ನೀನ್ ಸುಮ್ಮನೆ ಇರ್ತೀಯ? ಹಲೋ ವಸಂತ್, ಒಂದು ಜೈಲ್ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ದೆ, ಜ್ಞಾಪಕ ಇದೆಯೇನು? ಇದೆ ಬಾಸ್. ಆ ಕೆಲಸಕ್ಕೆ ಇವರಿಬ್ಬರನ್ನ ಹೇಗಾದ್ರೂ ಮಾಡಿ ನೀನು ಒಪ್ಪಿಸ್ಲೇಬೇಕು. ಎಸ್ ಬಾಸ್. ಮಿಸ್ಟರ್ ರಾಜ ಅಂಡ್ ಡೂಪ್ಲಿಕೇಟ್ ರಾ, ಈ ಜುಜುಬಿ ಕಳ್ತನನ ಎಷ್ಟು ದಿವಸ ಅಂತ ಮಾಡ್ತೀರಾ? ಒಂದಲ್ಲ ಒಂದ್ ದಿವಸ ಪೊಲೀಸ್ನವ್ರಿಗೆ ಗೆಸ್ಟ್ ಆಗ್ಬೇಕಾಗಿತ್ತು. ಅದಕ್ಕೆ ಏನ್ ಮಾಡ್ಬೇಕಂತೀಯ? ನಾನು ಹೇಳೋ ಒಂದೇ ಒಂದು ಕೆಲಸ ನೀವು ಮಾಡಿದ್ರೆ ನಿಮ್ಗೆ 10 ಲಕ್ಷ ರೂಪಾಯಿ ಕೊಡಿಸ್ತೀನಿ. ಏನದು? ನಮ್ ಬಾಸ್ಗೆ ಬೇಕಾದ ಒಬ್ಬ ಜೈಲ್ನಲ್ಲಿದ್ದಾನೆ, ಅವನ್ನ ಹೇಗಾದ್ರೂ ಮಾಡಿ ಹೊರಗಡೆ ಕರ್ಕೊಂಡ್ಬಂದು ನನಗೆ ಒಪ್ಪಿಸ್ಬೇಕು. ಇಂಪಾಸಿಬಲ್ ವಸಂತ್, ನಾವ್ ಈ ಕೆಲಸ ಮಾಡಕ್ ತಯಾರಿಲ್ಲ. ಚೆನ್ನಾಗಿ ಯೋಚನೆ ಮಾಡಿ, ಒಬ್ಬೊಬ್ಬರಿಗೆ 5-5 ಲಕ್ಷ. 5 ಲ್ಯಾಕ್ಸ್. ಓಕೆ ಮಿಸ್ಟರ್ ವಸಂತ್. ಈತ ಒಂದು ಕೊಲೆ ಕೇಸ್ನಲ್ಲಿ ಸಿಗಾಕೊಂಡು 15 ವರ್ಷದಿಂದ ಜೈಲ್ನಲ್ಲಿದ್ದಾನೆ. ಬಿಡುಗಡೆ ಟೈಮ್ ಬಂದ್ರು ಏನಾದ್ರೂ ತಪ್ಪು ಮಾಡಿಕೊಂಡು ಜೈಲ್ನಲ್ಲೇ ಇದ್ದಾನೆ. ಇವನ್ನ ಹೇಗಾದ್ರೂ ಮಾಡಿ ನೀವು ಕಿಡ್ನಾಪ್ ಮಾಡಬೇಕು. ಇವನೇ ಪುಟ್ಟಪ್ಪ. ಇಷ್ಟು ಡೈನಮೈಟ್ ಗೋಸ್ಕರ ಕಾಯ್ತಾ ಇದೀವಿ. ಟೈರ್ ಪಂಕ್ಚರ್ ಆಗೋದು ಸರ್. ಬರ್ತಿ. ಇಲ್ಲಲ್ಲ ರೀ, ಅಲ್ಲಿ ಅಲ್ಲ. ನಮಗ್ ಗೊತ್ತಿದೆ, ನೀವು ಹೋಗಿ. ನಾವೇ ಸರ್ ಒರಿಜಿನಲ್ ಟಿ ಎಂಟಿಸು. ಅವರಿಬ್ರು ಕಾರ್ನಲ್ಲಿ ಬಂದು ನಮ್ಗೆ ಹೊಡೆದು ನಮ್ಮ ಬಟ್ಟೆ ಎಲ್ಲ ಹಾಕಿತ್ತು.
ದೀಪ ತಗೊಂಡು ಹೊರಟಾದ್ರೆ ಸರ್.
ಈ ದಡಿಯನ್ಗೆ ಇನ್ನೂ ಗುಂಗುರ್ ಕೂಲಿತ್ತಲ್ಲ. ಹೌದೌದು. ಈಗ ನೋಡಿ ಸರ್, ಡೇಟ್ ಅವರೇ ಸರ್. ಇನ್ನಿವರು ನನ್ನ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯವೇ ಇಲ್ಲ. ಮಿಡಿತದಿ ಅರಿತು ಆಸೆ ಪೂರೈಸಿದೆ. ಒಂದು ವಿಶೇಷ ಪ್ರಕಟಣೆ. ಈ ಚಿತ್ರದಲ್ಲಿ ಕಾಣುತ್ತಿರುವ ವ್ಯಕ್ತಿಯ ಹೆಸರು ಪುಟ್ಟಪ್ಪ. ಕೊಲೆ ಆಪಾದನೆ ಹೊತ್ತು ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದ ಈತನನ್ನು ಈ ರಾಜ ರವಿ ಎಂಬ ಇಬ್ಬರು ಜೈಲಿನಿಂದ ಅಪಹರಿಸಿದ್ದಾರೆ. ವೆರಿ ಗುಡ್. ಈ ವ್ಯಕ್ತಿಗಳನ್ನು ಯಾರಾದರೂ ಕಂಡರೆ ಎಂಥ ದಗಲಬಾಜಿಗಳಿರ್ತಾರೆ. ಪೊಲೀಸ್ ಠಾಣೆಗೆ ಇವನ್ನ ತುಂಬಾ ಒಳ್ಳೆಯವನು ಅಂತ ತಿಳ್ಕೊಂಡಿದ್ದೆ. ಈಗಿನ ಕಾಲದಲ್ಲಿ ಯಾರು ನಂಬೋದು, ಯಾರನ್ನ ಬಿಡೋದು ಒಂದು ಗೊತ್ತಾಗಲ್ಲ. ನಾವು ಟಿವಿಯಲ್ಲಿ ನೋಡಿದ್ವಿ. ಆ ಬುದ್ಧಿವಂತರಿಗೆ ಏನು ಕೊಟ್ಟರು ಕಡಿಮೆನೆ. ಆ ಮಿಸ್ಟರ್ ವಸಂತ್, ಒಂದು ಕೆಲಸ ಮಾಡು, ಆ ಪುಟ್ಟಪ್ಪ ನಿನ್ನ ಕೈಗೆ ಸಿಕ್ಕಿದ ಮೇಲೆ ಆ ರಾಜ ರವಿನ ಮೊದಲು ಮುಗಿಸ್ಬಿಡು. ನಾನಮ್ಮ
ನಿನ್ ಮಗ ರಾಜ ಕಣಮ್ಮ. ಅಮ್ಮ ಇವ್ರು ನಿಮ್ಮ ಅಪ್ಪ ಕಡು ಅಪ್ಪ ರಾಜ ಅಪ್ಪ ರಾಜ ಬಾಗಿಲು ಮಾತಾಡ್ತು ನಾನು ನೋಡ್ಕೊ ರವಿ ಅವಳಿಗೆ ರವಿ ನಿನಗೊಂದು ಸಂತೋಷ ಸುದ್ದಿ ಹೇಳಬೇಕು ಅಂತಿದ್ದೆ ಪುಟ್ಟಪ್ಪ ನೋಡಿ ನಮ್ಮಮ್ಮ ನನ್ನನ್ನು ಗುರ್ತಿಡ್ದು ಮಾತಾಡೋಕೆ ಶುರು ಮಾಡ್ಬಿಟ್ಲು ಕಣ ರವಿ ಪುಟ್ಟಪ್ಪ ಬೇರೆ ಯಾರಲ್ಲ ನಮ್ಮಪ್ಪ ಕಣ ನಿಮ್ಮಪ್ಪನಾ ಹೇ ಈ ಕಟ್ಟಕದೆ ನನ್ನನ್ನು ನಂಬು ಅಂತೀಯ ರವಿ ನಾನು ಹೇಳೋ ಸತ್ಯ ನನ್ನ ಮಾತು ನಂಬು ಅವನು ಯಾರ ಅಪ್ಪನೇ ಆಗಿರಲಿ ನನಗೆ ಒಪ್ಪಿಸ್ಬಿಡು ಅಂದ್ರೆ ಅವನನ್ನು ತಗೊಂಡು ಆ ಪಾಪಿಸ್ಟಿಗೆ ಒಪ್ಪಿಸಿ ಹಣ ಸಂಪಾದನೆ ಮಾಡಬೇಕು ಅನ್ನೋ ತಾನೇ ನಿನ್ನ ಆಸೆ ನೋಡು ರವಿ ನಿನ್ನ ಪಾಲಕ್ಕೆ ಬರಬೇಕಾಗಿದ್ದ ಹಣನ ನಾನು ಸಂಪಾದನೆ ಮಾಡಿಕೊಡ್ತೀನಿ ನೀನು ಪುಟ್ಟಪ್ಪನ ವಿಷಯ ಮರ್ತಿಬಿಡು ಹಣ ಕೊಡ್ತೀಯ ರಾಜ ನೋಡಿದನ ಯಾರಿದು ರಾಜ ನಿನ್ನ ತಾಯಿನ ಗುಣಪಡಿಸೋದಕ್ಕೆ ಎಷ್ಟು ಕಷ್ಟಪಡ್ತಿದ್ಯಾ ತಾಯಿ ಅಂತ ಮಾತ್ರವಾದವಳು ಅನ್ನೋದು ನಿನಗೆ ಗೊತ್ತಿದೆಯಲ್ಲ ಅವಳು ನಮ್ಮ ಅಮ್ಮ ಕಣೋ ಆಯಸ್ ಮುಗಿದ ಸಾಯ್ಲಿಲ್ಲ ತಾಯಿ ಮಮತೆ ಏನು ಅನ್ನೋದು ನನಗೆ ತಿಳಿಯಕ್ಕೆ ಮುಂಚೆನೆ ಕೊಲೆ ಆಗೋದ್ಲು ಕೊಲೆ ಆಗೋದ್ಲ ಯಾರು ಕೊಲೆ ಮಾಡಿದ್ದು ಈಗ ನಿಮ್ಮಪ್ಪ ಅಂತ ಹೇಳ್ತೀರಾ ಪುಟ್ಟಪ್ಪ ಅವನು ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನಿಸ್ತ ಆದ್ರೆ ದೇವ್ ನನಗೆ ಸಾವು ಕೊಟ್ಟಿರ್ಲಿಲ್ಲ ಯಾಕೆ ಗೊತ್ತಾ ಈಗ ನಿಮ್ಮಪ್ಪನ್ನ ಸಾಯಿಸೋದಕ್ಕೆ ರವಿ ಆತರ ಪಡಬೇಡ ನಮ್ಮ ತಂದೆ ಅಂತವ್ರಲ್ಲ ಇದರಿಂದ ಯಾರ್ದೋ ಕೈವಾಡ ಆಯ್ತು ಅವನು ನನ್ನ ತಾಯಿನ ಕೊಲೆ ಮಾಡಿದ್ದನ್ನ ನಾನು ಕಣ್ಣಾರ ನೋಡಿದ್ದೀನಿ ರಾಜ ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ ಅವನ್ನ ನನಗೆ ವಾಪಸ್ ಬಿಡು ರವಿ ಯಾವ ಮಗನ ತನ್ನ ತಂದೆನ ಒಬ್ಬ ಕಟ್ಕನಿಗೆ ಒಪ್ಪಿಸಿ ತನ್ನ ತಾಯಿ ತಾಳಿನ ಕೈಯಾರ ಕೇಳಕ್ಕೊಪ್ಪಲ್ಲ ನಾನು ಮರ್ಯಾದೆ ಹೇಳ್ತಾ ಇದ್ದೀನಿ ಗೆಟ್ ಔಟ್ ನಮ್ಮಮ್ಮ ಜನ್ಮ ಕೊಟ್ಟಿರೋದು ಹೇಳಿಗಲ್ಲ ಗಂಡಗನ್ನಿ ಗುಂಡಿಗೆ ಇರೋ ಗಂಡ ಆದ್ರೆ ಇನ್ನೊಂದು ಹೆಜ್ಜೆ ಮುಂದೆ ನೋಡೋಣ Yeah.
ಇಲ್ಲಿದ್ರ ಅಪಾಯ. ಬನ್ನಿ ಹೋಗೋಣ ಬನ್ನಿ. ನೀನು ರಾಜ ತಾನೆ ಅವನ್ನ ಕರ್ಕೊಂಬಂದಿದ್ದು? ಹೌದು. ಆ ರಾಸ್ಕಲ್ ನನಗೆ ಕೈ ಕೊಟ್ಟ ಪುಟ್ಟಪ್ಪನ್ನ ಕರ್ಕೊಂಡೋಗ್ಬಿಟ್ಟ. ಏನು ಆ ಮುದುಕ ಆ ರಾಜನ್ಗೆ ಅಪ್ಪನಂತೆ ಹುಡುಕು. ಇನ್ನು 24 ಗಂಟೆ ಒಳಗೆ ಅವನು ಎಲ್ಲೇ ಇದ್ರು ನನಗೆ ತಂದು ಒಪ್ಪಿಸ್ಬೇಕು. ಡ್ಯಾಮ್ ಇಟ್, ನಿನಗೆ ಸಿಕ್ಕದ ಅವನಲ್ಲ ಅವನ ಹೆಣ. ನೋ, ನನಗೆ ಅವನು ಜೀವಂತ ಆಗಬೇಕು. ಇಂಪಾಸಿಬಲ್. ಪುಟ್ಟಪ್ಪ ನನ್ನ ತಾಯಿನ ಕೊಂದ ಕೊಲೆಗಾರ, ಹೆಣ ನಾನು ನೋಡ್ಲೇಬೇಕು. ಇಬ್ರು ಸೇರ್ಕೊಂಡು ಮಸ್ಲತ್ ಮಾಡಿ ನನ್ನ ಹತ್ರ ನಾಟಕ ಮಾಡ್ತಾ ಇದ್ದೀರಾ? ಈ ಕೆಲಸ ನಿಮ್ಗೆ ವಹಿಸೋದಕ್ಕೆ ಮುಂಚೆನೆ ನೀವೆಂತ ಅವರು ಅಂತ ನನಗೆ ಚೆನ್ನಾಗಿ ಗೊತ್ತು. ರಾಜನ್ ತಂದೆನ? ರವಿ ತಾಯಿನ ಪುಟ್ಟಪ್ಪ ಕೊಲೆ ಮಾಡದಂತ? ಹೌದು ಬಾಸ್, ಪುಟ್ಟಪ್ಪನಿಗೋಸ್ಕರ ಅವರಿಬ್ರು ಕಿತ್ತಾಡ್ತಾ ಇದ್ದಾರೆ. ರಾಜ ಅವನ ತಂದೆ ತಾಯಿನ ಕರ್ಕೊಂಡು ನಾಪತ್ತೆ ಆಗಿದ್ದಾನೆ. ಇರ್ಲಾರ್ದವನ್ ಕೆರೆದ್ ಗಾಯ ಮಾಡ್ಕೊಂಡ ಅಂದ ಹಾಗೆ ನಮ್ಗೆ ಆಗ್ಬೇಕಾಗಿತ್ತು ಈ ತರಲೆ ವ್ಯವಹಾರ? ನಿಮಗ್ 100 ಸಲ ಬಡ್ಕೊಂಡೆ ಈ ಜೈಲ್ ಆಪರೇಷನ್ ಬೇಡ ಬೇಡ ಅಂತ. ನನ್ ಮಾತು ಕೇಳಿದ್ರ? ಈಗ ನೋಡಿ, ಅವರಿಬ್ರೆ ಒಬ್ರಿಗೊಬ್ರು ಕತ್ತಿ ಮಸಿತಿದ್ದಾರೆ ಅಂದ್ಮೇಲೆ ಆ ಪುಟ್ಟಪ್ಪ ನಮ್ಮವರೆಗೂ ದಕ್ತಾನ? ದಕ್ಕಲೇಬೇಕು. ನಿನ್ ಗ್ಯಾಂಗ್ನೆಲ್ಲ ಇಟ್ಟು ಅವ್ರನ್ನೆಲ್ಲ ಕಡೆ ಹುಡುಕ್ಸು, ಮೊದಲು ಅವರಿಬ್ಬರನ್ನು ಸಾಯಿಸು. 24 ಗಂಟೆ ಒಳಗಾಗಿ ಆ ಪುಟ್ಟಪ್ಪನ ತಂದು ನಮ್ಮ ಮುಂದೆ ನಿಲ್ಸು. ನೀರು
ಕಂಡಿಲ್ಲ ರಾಜ ಆಸೆ ಪಡೆಯೋಕೆ ಆಗಲ್ಲ. ಅಯ್ಯಯ್ಯಯ್ಯೋ ಎಂಥ ಚೆನ್ನ ನಿನ್ನ ಮೋರೆ ಓ ಗಂಗಮ್ಮ, ಎಂಥ ಚೆನ್ನ ನಿನ್ನ ಮೋರೆ ಓ ಗಂಗಮ್ಮ. ಕಣ್ಣಿಗಿಂತ ಮೂಗು ಚೆನ್ನ, ಮೂಗಿಗಿಂತ ಬಾಯಿ ಚೆನ್ನ, ಇಂಥ ಅಂದವ ಕಂಡಿಲ್ಲ. ಓ ನನ್ನ ರಾಣಿ ಆಸೆ ತಡೆಯೋಕೆ ಆಗಲ್ಲ.
ಹೋದ ಸೈಡ್ ಫಾಲೋ ಮೀ. ಎಲ್ಲೋದ್ರೂ ಬಿಡಬೇಡಿ, ಸಚ್ಚರಿ. ಅವ್ನು ಸಿಗ್ಲಿಲ್ಲ ಸರ್, ನಮ್ ಕಣ್ಣಿಗೆ ಮಣ್ಣೆಚ್ಚಿ ಎಲ್ಲ ಹೋಗ್ತಾನೆ. ಇವತ್ತಲ್ಲ ನಾಳೆ ನಮ್ ಕೈ ಸಿಕ್ಕೇ ಸಿಗ್ತಾನೆ. ಕಮಾನ್. ಪೊಲೀಸ್ನವ್ರ ಕಣ್ಣಿಗೆ ಮಣ್ಣು ಹಚ್ಚಬಹುದು, ಆದ್ರೆ ಈ ವಸಂತನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಿನ್ನಂಥ ಒಬ್ಬ ಮಗನ್ ತಾಯಿನಪ್ಪ, ಈಗ ಹೇಗಿದೆಯಪ್ಪ? ನನ್ನ ಯಾರಮ್ಮ ಇಲ್ಲಿ ಕರ್ಕೊಂಡ್ ಬಂದಿದ್ದ? ನಮ್ ರಾಜ. ನಿನ್ ಕೈ ಮುಗಿತೀನಿ, ನನ್ ತಾಳಿ ಭಾಗ್ಯ ಉಳಿಸಪ್ಪ. ಇಲ್ಲಪ್ಪ ರವಿ, ನಿನ್ ತಾಯಿನ ಕೊಂದು ನಾನಲ್ಲ. ಇಲ್ಲ, ತಾಯಿನ ಕೊಂದವನು ನೀನೇ ರವಿ.
ನೀನ್ ಹೇಳೋ ಹಾಗೆ ನಮ್ಮಪ್ಪ ಕೊಲಗಾರ ಆಗಿದ್ರೆ ನಿನ್ನನ್ನು ಉಳಿಸಿ ನಾನು ಇಲ್ಲಿ ಕರ್ಕೊಂಡ್ ಬರ್ತಿರ್ಲಿಲ್ಲ. ನಮ್ಮಪ್ಪ ನಿರಪರಾಧಿ ಅಂತ ನಿನ್ನ ತೋರ್ಸಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿತ್ತು. ಹೇಳಿಯಪ್ಪ, ನಡೆದಿದ್ದೇನಂತ ನೀನು ಹೇಳಿ. ರವಿ, ಉಪ್ಪಿಟ್ಟೋರ್ಗೆ ದ್ರೋಹ ಮಾಡೋ ವಂಶಾಲಪ್ಪ ನಮ್ದು. ವಿದ್ಯಾಸಾಗರ್, ಪ್ರೇಮ್ ಸಾಗರ್, ಕರುಣಾ ಸಾಗರ್ ಅನ್ನೋ ಅಣ್ಣತಮ್ಮಂದ್ರು ನಿಮ್ ಎಸ್ಟೇಟ್ ನಲ್ಲಿ ನನ್ ಜೊತೆ ಕೆಲಸ ಮಾಡ್ತಾ ಇದ್ರು. ಮನುಷ್ಯ, ನೀವು ಹೊಟ್ಟೆಗಿಲ್ದೆ ಅಲಿತಿದ್ರಲ್ಲ ಅಂತ ನಿಮ್ ಮೂರ್ ಜನ ಕೆಲಸಕ್ಕೆ ಇಟ್ಕೊಂಡ್ರೆ 5 ಲಕ್ಷ ನುಂಗ್ ಹಾಕಿದಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಪುಟ್ಟಪ್ಪನವ್ರೆ, ಫೋನ್ ಮಾಡಿ ಪೊಲೀಸ್ನವ್ರಿಗೆ. ನಿಮ್ದಮ್ಮಯ್ಯ ಪೊಲೀಸ್ನವ್ರಿಗೆ ಮಾತ್ರ ಕೊಡ್ಬೇಡಿ, ನಿಮ್ ಮಕ್ಕಳು ಅಂತ ತಿಳ್ಕೊಂಡು ಕೇವಲ 24 ಗಂಟೆ ಟೈಮ್ ಕೊಡಿ. ನಮ್ ಜೀವನಾದ್ರೂ ಅಡಬಿಟ್ಟು ನಿಮ್ ಒಪ್ಪಿಸ್ತೀವಿ. ಇನ್ನೂ ನಿಮ್ಮ ನಂಬುವಂತೀರಾ? ಅಮ್ಮ, ತುಂಬಾ ಕೇಳ್ಕೊತಾ ಇದ್ದಾರೆ, ಇಲ್ಲೊಂದು ಅವಕಾಶ ಕೊಟ್ಬಿಡಿ. ಸರಿ, ನಾಳೆ ಇಷ್ಟೊತ್ತಿಗೆಲ್ಲ ಹಣ ಬರಬೇಕು, ಇಲ್ಲದೇ ಇದ್ರೆ ಆ ಮಾತೇ ಇಲ್ಲ. ಕೊಡ್ತೀವಿ ಅಂದ್ಮೇಲೆ ಮುಗ್ದೋಯ್ತು. ಕಳಗಿ ಇಲ್ಲಿಂದ. ಅಮ್ಮ, ಬ್ಯಾಂಕ್ನಿಂದ ಹಣ ತಂದಿದ್ದೀನಿ. ಅಮ್ಮ, ಅಮ್ಮವರೇ, ಅಮ್ಮವರೇ, ಅಮ್ಮ, ಅಮ್ಮ, ಅಮ್ಮವರೇ, 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 ನಮ್ಮಮ್ಮನ ಕೊಂದ್ಬಿಟ್ಟ, ನಮ್ಮಮ್ಮನ ಕೊಂದ್ಬಿಟ್ಟ. ಇಲ್ಲ ಇಲ್ಲಪ್ಪ, ಇಲ್ಲ, ನಾನು ಕೊಲೆ ಮಾಡ್ಲಿಲ್ಲ. ನಾನು ಕೊಲೆ ಮಾಡ್ಲಿಲ್ಲಪ್ಪ, ನಾನು ಕೊಲೆ ಮಾಡ್ಲಿಲ್ಲ, ನಾನು ಕೊಲೆ ಮಾಡ್ಲಿಲ್ಲ. ನನ್ನ ಮಾತು ಕೇಳು ರವಿ. ರಾಜೇಶ್ವರಿ ದೇವಿನ ಕೊಂದವನು ನೀನೆ, ಈ ಒಡವೆಗಳನ್ನು ದೋಷ್ತವನು ನೀನೆ. ಅಲ್ಲ. ಹೌದು, ನೀನು ಒಪ್ಕೊಳ್ದೆ ಇದ್ರೆ ಈ ನಿನ್ ಮಗ, ಆ ನಿನ್ ಹೆಂಡತಿ, ಇಬ್ರು ಈ ಲೋಕಾನೇ ಬಿಟ್ಟು ಹೋಗ್ಬೇಕಾಗತ್ತೆ. ಎಲ್ಲೋ ಎಲ್ಲಿಟ್ಟಿದ್ಯೋ? ಎಲ್ಲಿಟ್ಟಿದ್ಯಾ ಹೇಳೋ, ಹೇಳೋ. ಅಣ್ಣ, ಎಲ್ಲಿ ಬ್ಯಾಗು? ಅದನ್ನೇ ಕೇಳ್ತಿದ್ದೀನಿ ಕಣೋ, ಈ ರಾಸ್ಕಲ್ ಎಷ್ಟು ಕೇಳಿದ್ರು ಬಾಯಿ ಬಿಡ್ತಾ ಇಲ್ಲ. ಅಪ್ಪ, ನಿನಗೆ ಜೀವದ ಮೇಲೆ ಆಸೆ ಇದ್ರೆ ಬ್ಯಾಗ್ ಎಲ್ಲ ಇಟ್ಟಿದ್ದು ಹೇಳು. ಅದು 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 ಹೇಳಪ್ಪ. ರಾಜ, ಪುಟ್ರಾಜ, ಪುಟ್ರಾಜ ಹೇಳಪ್ಪ. ಸರಿ ಸರ್, ಸರಿಯಾದ ಸಮಯಕ್ಕೆ ಬಂದ್ರಿ ಸಾರ್. ಇವನನ್ನ ಮಾತ್ರ ಸುಮ್ಮನೆ ಬಿಡಬೇಡಿ ಸಾರ್. ಹಣದ ಆಸೆಗೋಸ್ಕರ ನಮ್ ಎಸ್ಟೇಟ್ ಯಜಮಾನಿನ ಕೊಂದು ಒಡವೆನೆಲ್ಲ ಲೂಟಿ ಮಾಡ್ಬಿಟ್ಟ ಈ ಚಂಡಾಲು ಬಟ್ಟಿ ಮಗ. ರಕ್ತ ನೋಡಿ ಇನ್ಸ್ಪೆಕ್ಟ್ರೆ, ರಕ್ತ ನೋಡಿ ಇನ್ಸ್ಪೆಕ್ಟ್ರೆ. ಆ ಒಡವೆ ಬ್ಯಾಗ್ ಎಲ್ಲಿದೆ ಅಂತ ಕೇಳಿ ಇವ್ರ ಮನೆ ಸರ್ಚ್ ಮಾಡಿ. ಇಷ್ಟೇನಪ್ಪ ನಡೆದಿದ್ದು? ಈಗಲೂ ನನ್ನ ಮೇಲೆ ನಂಬಿಕೆ ಬರ್ದಿದ್ರೆ ನೀನೇನು ಬೇಕಾದ್ರೂ ಮಾಡು, ನನ್ನ ಕೊಂದು ಬಿಡು. ಇಲ್ಲ, ಇದರಲ್ಲಿ ನಿಮ್ಗೆ ಯಾವ ತಪ್ಪು ಇಲ್ಲ ರಾಜ. ನಾನೇನು ತಂದೆ ತಪ್ಪ ತಿಳ್ಕೊಂಡಿದ್ದೆ,
ಐ ಆಮ್ ಸಾರಿ. ಆದ್ರೆ ನನ್ನ ತಾಯಿನ ಕೊಂದ ಮೂರು ಜನನು ನಾನ್ ಜೀವಿಸೇ ತಗೊಳ್ಸಲ್ಲ, ಖಂಡಿತ ಉಳ್ಸೋದಿಲ್ಲ. ರವಿ, ನಮ್ ಸಂಸಾರ ಈ ಪರಿಸ್ಥಿತಿಗೆ ಬರೋದಕ್ಕೆ ಆ ಚಂಡಾಲ್ರೆ ಕಾರಣ. ಅವ್ರು ನನಗೂ ಬೇಕು. ನನ್ನ ಜೈಲಿಂದ ಕಿಡ್ನಾಪ್ ಮಾಡಿಸೋರು ಯಾರು ಅಂತ ನಿಮಗೆ ಗೊತ್ತು. ಅವನು ಹಿಡಿದ್ರೆ ಆ ಮೂರು ಜನ ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿದ್ರ ಬಾಸ್, ಹಿಡಿದ ಕೆಲಸನ ವಸಂತ್ ಹೇಗ್ ಮುಗಿಸ್ತಾನೆ ಅಂತ. ಓಡ್ ಹೋದ ನನ್ನ ಮಗಳನ್ನ ಮನೆ ಕರ್ಕೊಂಬಂದೆ. ರಾಜ ರವಿ ಹತ್ರ ಇದ್ದ ಈ ಪುಟ್ಟಪ್ಪನ್ನ ಹಿಡ್ಕೊಂಬಂದು ನಿಮ್ಗೆ ಒಪ್ಸಿದ್ದೀನಿ. ಐ ಅಪ್ರಿಶಿಯೇಟ್ ಯುವರ್ ಹಾನೆಸ್ಟಿ. ಹಲೋ ಮಿಸ್ಟರ್ ಪುಟ್ಟಪ್ಪ, ಹೌ ಆರ್ ಯು? ಯಾಕೊಂಥರ ಇದ್ಯಾ? ಓ, ನಾವ್ ಯಾಕಿಲ್ಲಿ ನಿನ್ನ ಕರೆಸಿದ್ದೀವಿ ಅಂತ ಯೋಚನೆ ಮಾಡ್ತಿದ್ಯೇನು? ಅಲ್ಲ ಪುಟ್ಟಪ್ಪ, ನಾವೆಲ್ಲ ಎಷ್ಟು ಅನ್ಯೋನ್ ಇವಾಗ ಜೊತೆಲಿದ್ವಿ. ನಮ್ಮನ್ನೆಲ್ಲ ಬಿಟ್ಬಿಟ್ಟು ನೀನ್ ಒಬ್ಬನೇ ಒಂಟಿಯಾಗಿ ಹೋಗಿ ಜೈಲಿನಲ್ಲಿ ಕೂತ್ಕೊಂಡ್ಬಿಡೋದಾ? ಹೆದರ್ಕೋಬೇಡ, ನಾವು ನಿನ್ಗೇನು ಮಾಡೋದಿಲ್ಲ. ದಯವಿಟ್ಟು ಆ ಐಶ್ವರ್ಯ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ಹೇಳ್ಬಿಡಪ್ಪ. ಆ ಬಂಗಾರದ ವಿಗ್ರಹ ಅಂದ್ರೆ ನಮಗ ಪಂಚಪ್ರಾಣ. ಅದಕ್ಕೋಸ್ಕರ ಎಷ್ಟು ಜನರ ಕೊಲೆ ಮಾಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ. ನೋಡು ಪ್ಲೀಸ್, ಸುಮ್ಮನೆ ನಮ್ಮನ್ನ ಸತಾಯಿಸ್ಬೇಡ. ಅದಿಲ್ಲಿಟ್ಟಿದ್ಯ ಅಂತ ಹೇಳ್ಬಿಡಪ್ಪ. ನಾನು ಹೇಳಿದ್ರೆ ನೀವು ನಂಬ್ತೀರಾ? ನಿನ್ನ ಮಾತನ್ನ ನಾವು ನಂಬ್ತೀವಿ. ಅದನ್ನ ನನ್ನಿಂದ ಕಿತ್ಕೊಂಡು ನಿಮಗೆ ಮೋಸ ಮಾಡಿದವನು ನಿಮ್ಮ ಸೋದರ ಪ್ರೇಮ್ ಸಾಗರ್. ಅಣ್ಣ ತಮ್ಮಂದ್ರ ಮಧ್ಯೆ ವಿಷ ಬೆರೆಸ್ತೀಯ, ಇವತ್ ನಿನ್ನ ಜೀವಿಸ. ಇವನ್ನ ಸಾಯಿಸಿದ್ರೆ ನಮಗೇನು ಲಾಭ ಇಲ್ಲ. ನಮ್ಮ ನಮ್ಗೆ ತಂದು ಹಾಕಿ ನಾವು ನಾವೇ ಕಿತ್ತಾಡೋ ಹಾಗೆ ಮಾಡಿ ತಮಾಷೆ ನೋಡ್ಬೇಕು ಅಂತಿದ್ಯಾ ಪುಟ್ಟಪ್ಪ? ನಮ್ಮ ಚಿಕ್ಕಣ್ಣ ಏನಾದ್ರೂ ನೀನ್ ಹೇಳಿದ ಸುಳ್ಳು ಅಂತ ಹೇಳಿದ್ರೆ ನಿನ್ನ ದೇಹ ಹದ್ದು ಕಾಗೆಗಳಿಗೆ ಆಹಾರ ಆಗಬೇಕಾಗತ್ತೆ. ಕಳ್ಳನ್ನ ಕದ್ದಿದ್ಯಾ ಅಂದ್ರೆ ಒಪ್ಪತನ? ನಾನ್ ನಿಜ ಹೇಳಿದ್ರು ಕೊಲ್ತೀರಾ, ಸುಳ್ಳು ಹೇಳಿದ್ರು ಕೊಲ್ತೀರಾ? ಆವತ್ತು ನಿಮ್ ಪ್ರೇಮ್ ಸಾಗರ್ ನನ್ನ ಹೆಂಡತಿನ ನನ್ನ ಮಗನ್ನ ಕೊಲ್ತೀನಿ ಅಂತ ಹೆದರಿಸಿ ನನ್ನ ಬಾಯಿ ಮುಚ್ಚಿಸಿ ಜೈಲಿಗೆ ಕಳಿಸ್ದ. ಆದ್ರೆ ಇವತ್ತು ನನ್ನ ಮಗ ಬೆಳೆದು ದೊಡ್ಡವನಾಗಿದ್ದಾನೆ, ನಿಮ್ಮಂತ ರಾಕ್ಷಸರು ಹುಟ್ಟಡಗಿಸೋ ಗಂಡಾಗಿದ್ದಾನೆ. ಅಂದಮೇಲೆ ನಾನ್ ಯಾಕೋ ನಿಮಗೆ ಹೆದರ್ಲಿ? ನಿಮ್ ಪ್ರೇಮ್ ಸಾಗರೇ ನನ್ನ ಕೈಯಿಂದ ಹಣ ಒಡವೆಗಳನ್ನೆಲ್ಲ ಕಸ್ಕೊಂಡು ನಿಮಗೆ ದ್ರೋಹ ಮಾಡಿದ್ದಾನೆ, ಮೋಸ ಮಾಡಿದ್ದಾನೆ. ಒಂದ್ ವೇಳೆ ಪುಟ್ಟಪ್ಪ ಜೈಲಿನಿಂದ ಆಚೆಗೆ ಬಂದ್ರೆ ಇಂಥ ಪರಿಸ್ಥಿತಿ ಬರುತ್ತಲ್ಲ ಅಂತ ಹೇಳಿದೆ, ಆದ್ರೆ ನೀವು ಕೇಳಲಿಲ್ವಲ್ಲ. ಪ್ರೇಮ್, ಒಳಹುಟ್ಟಿದವರಿಗೆ ದ್ರೋಹ ಮಾಡ್ತೀಯಾ?
ಏನ್ ಮಾಡ್ಲಣ್ಣ? ಹಣ ಐಶ್ವರ್ಯದ ಮುಂದೆ ಅಣ್ಣ ತಮ್ಮ ಅನ್ನೋ ಪಾಶ ಇರಬಾರ್ದಣ್ಣ. ಏನಣ್ಣ ಇದು? ದೇಹಗಳು ಬೇರೆ ಬೇರೆ ಆದ್ರೂ ನಮ್ಮ ಮೂರು ಜನದ ಆತ್ಮಗಳು ಒಂದೇ ಅಂತ ಹೇಳ್ತಿದ್ದು ನೀನೇ ಇಂಥ ಕೆಲಸ ಮಾಡೋದ? ನೋಡು, ಆ ಐಶ್ವರ್ಯ ಎಲ್ಲ ನೀನೇ ಇಟ್ಕೊಡು, ನಮಗೊಂಚೂರು ಕೊಡ್ಬೇಡ. ಆದ್ರೆ ನಮ್ಮ ನಮ್ಮಲ್ಲಿ ಬಿರುಸ ಬರಬೇಡಣ. ನಿನ್ ಕೈ ಮುಗಿದು ಕೇಳ್ಕೊತೀನಿ ಪ್ಲೀಸ್. ಏನು ಬುದ್ಧಿವಂತ ಬ್ರದರ್, ಎಲ್ಲಿ ಹೋಯ್ತು ನಿನ್ನ ಜಾಣತನ? ಈ ಗುಳ್ಳೆ ನರಿ ಬುದ್ಧಿನ ನಮ್ಮ ಹತ್ರನೇ ತೋರಿಸ್ತೀಯಾ? ನಮ್ಮಿಬ್ಬರಿಗೂ ಮೋಸ ಮಾಡಿ ಐಶ್ವರ್ಯನ ಹೊಡ್ಕೋಬೇಕು ಅಂತ ಮಾಡಿದ್ಯಲ್ಲ, ಅಯ್ಯೋ ಮುಟ್ಟಾಳ, ಆ ಐಶ್ವರ್ಯನ ಕಳ್ಕೊಳ್ಳೋದ್ರ ಜೊತೆಗೆ ನಿನ್ನ ಪ್ರಾಣನೂ ಕಳ್ಕೊತೀಯಲ್ಲೋ. ವೆಲ್ಕಮ್ ಜಾನಿ, ಮೀಟ್ ಮೈ ಬ್ರದರ್ ವಿದ್ಯಾಸಾಗರ್, ಕರುಣಾಸಾಗರ್. ಬ್ರದರ್, ಇವನಿಗೆ ದುಡ್ಡು ಕೊಟ್ರೆ ಸಾಕು, ಯಾರನ್ನ ಬೇಕಾದ್ರೂ ಫಿನಿಶ್ ಮಾಡ್ತಾನೆ. ಇವನು ಕಸ್ಬೆ ಅದು. ಈ ಮುಟ್ಟಾಳನಿಗೆ ಅವತ್ತೇ ಹೇಳಿದೆ ಪುಟ್ಟಪ್ಪನ್ನ ಜೈಲ್ನಲ್ಲೇ ಫಿನಿಶ್ ಮಾಡು ಅಂತ. ಸಾಧ್ಯವಾಗ್ಲಿಲ್ಲ. ನೋಡಿದ್ಯೇನೋ, ಈಗ ಅನ್ಯಾಯವಾಗಿ ಮೂರು ಕೊಲೆ ಮಾಡಬೇಕಾಗಿದೆ. ಬಾಸ್, ನೀನೊಬ್ಬ ಇದ್ಯಲ್ವಾ, ನೀನೊಂದು ಕೆಲಸ ಮಾಡು, ನಾನು ಕಣ್ಣು ಮುಚ್ಕೊಂಡು ಆ ಕಡೆ ತಿರುಗ್ಕೋತೀನಿ, ಅವ್ರನ್ನ ಗುಂಡು ಹಾರಿಸಿ ಸೈಲೆಂಟ್ ಆಗಿ ಸಾಯಿಸ್ಬಿಡು. ರಾಜ, ರಾಜ, ಯಾಕೆ ಹಾಗೆ ನೋಡ್ತಿದ್ದೀರಾ? ನಿಮ್ಮ ಮೃತ್ಯು ನಿಮ್ಮ ಹತ್ರ ಬಂತು ಅಂತಾನ? ನನ್ನ ತಾಯಿನ ಕೊಂದ ನಿಮ್ಮನ್ನ ನನ್ನ ತಂದೆ ನಿರಪರಾಧಿ ಅಂತ ತೀರ್ಮಾನ ಆಗೋವರೆಗೂ ಅವ್ರನ್ನ ಕೊಲ್ಲದ್ ಬೇಡ. ಇಲ್ಲ ರಾಜ, ನಮ್ಮಮ್ಮ ಹೇಗ್ ಚಿತ್ರಹಿಂಸೆ ಪಡ್ತಾ ಸತ್ಯ, ಅದೇ ರೀತಿ ಇವತ್ತು ಇವರು ಸಾಯ್ಲೇಬೇಕು. ಇದೇ ಮಹಾಸುದಿನ, ನನ್ನ ವೈರಿಗಳೆಲ್ಲರೂ ಸಾಯೋ ಮಹಾದಿನ. ಹೇ ಮಿಸ್ಟರ್, ಏನ್ ಒಳ್ಳೆ ಬಾವಲಿ ತರ ನೇತಾಡ್ತಿದ್ಯಾ? ಆರ್ ಯು ಕಂಫರ್ಟಬಲ್? ಯಾಕ್ ಮರಿ ಹೀಗೆ ಒದ್ದಾಡ್ತಿದ್ದೆ? ಓ, ನೀವು ಸ್ನೇಹಿತ ಸಾಯ್ತಾನೆ ಅಂತಾನ? ವೃತಾಶ್ರಮ ತಗೋಬೇಡ, ಅವನ ಪಾಲ್ನ ಎಂಬುದೂತ್ರ ಆಗ್ಲೇ ಬಂದು ಬಾಗ್ಲಲ್ಲಿ ನಿಂತಿದ್ದಾರೆ. ಅವ್ರು ಬಂದಿರೋದು ನಮ್ಮನ್ನ ಕರ್ಕೊಂಡು ಹೋಗಕ್ಕಲ್ಲ, ನಿನ್ನ ಕೊನೆಗಳಿಗೆ ಹತ್ರ ಬರ್ತಾ ಇದೆ, ಅದಕ್ಕೆ ಇಷ್ಟು ಮೆರಿತಾ ಇದೆಯಾ? ತಾವ್ ಎದುರ್ಗೆ ನಿಂತಿದ್ರು ಇಂಥ ಕೊಬ್ಬಿದ್ ಮಾತಾಡ್ತಿಯಲ್ಲ. ಏಯ್, ತಾವಾಗ ಎದುರು ಹೇಳಿಯಲ್ಲ ನಾನು, ನಿನಗಂತ ಗುಂಡಿಗೆ ಇದ್ರೆ ಬಿಚ್ಚು ನನ್ನ ಕಟ್ಟನ ಬಿಡು, ನಿನ್ನ ಎಂದಿಲ್ ನಾಯಿಗಳನ್ನ ತಿಳಿಯುತ್ತೆ ನಾನು ಯಾರು ಅಂತ. ಏ, ನಿನ್ ಧೈರ್ಯನ ಮೆಚ್ಚಬೇಕಾದ್ರೆ, ಆದ್ರೆ ಸಿಂಹನ ನಾನಾಗೆ ಕರೆದು ಮೈ ಮೇಲೆ ಹಾಕೊಳ್ಳುವಂತ ಮುಟ್ಟಾಳ ಅಲ್ಲ. ನಂಗೊತ್ತು ನಿನ್ ಧೀರ ಅಂತ, ಅದಕ್ಕೆ ನಿನ್ನ ಮೋಸದಿಂದ ಹಿಡ್ತಿದ್ದೆ. ಹಲೋ ಬ್ರದರ್, ಯಾಕಾಗ ನೋಡ್ತಿದ್ಯಾ? ಓ, ಹೊಸ ಜಾಗ ಅಂತಾನ? ಹೇಗಿದೆ ನನ್ನ ಸೀಕ್ರೆಟ್ ಅಂಡರ್ಗ್ರೌಂಡ್? ಬ್ರದರ್, ನೀವ್ ಯಾವ ಐಶ್ವರ್ಯಕ್ಕೋಸ್ಕರ ಬಾಯ್ ಬಾಯ್ ಬಿಡ್ತಿದ್ರು ಅದನ್ನ ಕಣ್ ತುಂಬಾ ನೋಡಿ ಆನಂದವಾಗಿ ಪ್ರಾಣ ಬಿಟ್ಬಿಡಿ. ಜಾನಿ, ಇಂಥ ಭಾಗ್ಯ ನೋಡೋದಕ್ಕೆ ಕಾರಣ ಯಾರು ಗೊತ್ತಾ? ನನ್ನ ಭಾಗದ ದೇವರು ಈ ವಸನ್. ಈ ನಿಯತ್ ನಾಯಿಗೆ ನಾನು ತಾಯಿಯವರೆಗೂ ಥ್ಯಾಂಕ್ಸ್ ಹೇಳ್ತಾನೆ ಇರ್ಬೇಕು. ಏಯ್, ಈ ದೊಡ್ಡ ಮನುಷ್ಯನ ಯಾಕೋ ಹಿಡ್ಕೊಂಡಿದ್ರಾ? ಬಿಡಿ, ಬಿಟ್ಬಿಡ್ರು. ಮಿಸ್ಟರ್ ವಸನ್, ನೀನು ಮಾಡಿರೋ ಉಪಕಾರನ ನನ್ನ ಜೀವನ ಪರ್ಯಂತ ಮರೆಯೋ ಹಾಗಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಪರವಾಗಿಲ್ಲ, ಕೊಡು. ಮಿಸ್ಟರ್ ವಸಂತ್, ತುಂಬಾ ಕಷ್ಟಪಟ್ಟಿದ್ಯಾ, ಬೆಸ್ಟ್. ಜಾನಿ, ಆ ದಾಂಡ್ಗೆ ನಾ ಬಿಡುಗಡೆ ಮಾಡ. ಅತ್ತ ಸ್ವರ್ಗಾನೂ ಇಲ್ಲದೆ, ಇತ್ತ ನೆಲಾನೂ ಸಿಗದೆ ತ್ರಿಶಂಕು ಸ್ವರ್ಗದಲ್ಲಿ ಸಿಕ್ಕಿ ಒದ್ದಾಡ್ತಿದ್ದಾನೆ.
ನಾವು ಯಾರಿಗೂ ಹಿಂಸೆ ಕೊಡಬಾರ್ದು. ಪಾಪ ಆ ಹಗ್ಗನ ಕಟ್ ಮಾಡಿಸ್, ಅವನು ನಮ್ಮ ವಸಂತಾರಿನ ಹಿಡ್ಕೊಂಡು ಹೋಗ್ಲಿ. ಶಾಬಾಸ್, ಕಾಯೋ ಸಮಯದಲ್ಲೂ ಸರ್ಕಸ್. ವಂಡರ್ಫುಲ್. ಒಬ್ಬ ಸ್ನೇಹಿತನ ಉಳಿಸೋದಕ್ಕೋಸ್ಕರ ಇನ್ನೊಬ್ನು ಆಪತ್ನ ಸಿಕ್ಕಾಕೊಂಡ. ಇಂತ ಅಪೂರ್ವವಾದ ಹಬ್ಬಕ್ಕೋಸ್ಕರ ತಾನೇ ನಾನು ಇಷ್ಟನ್ನು ಕಷ್ಟಪಟ್ಟಿದ್ದು. ಸನಿ, ಸಾಯೋದಕ್ ಮುಂಚೆ ಇವ್ರಿಗೆಲ್ಲ ಖುಷಿ ಮಾಡ. ಮೂರೇ ನಿಮಿಷದ ಕಥೆಯ ಮುಗಿಸುವ ಜಾನ ತಡೆದುಕೋ.
ಈ ಸಮಾಜಘಾತಕರನ್ನು ಇಟ್ಕೊಟ್ಟು ತುಂಬಾ ಉಪಕಾರ ಮಾಡಿದ್ರಿ. ಆದರೂ ನೀವು ಮಾಡಿರೋ ಅಪರಾಧಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ಕಾನೂನು ಕೊಡೋ ಶಿಕ್ಷೆ ಅನುಭವಿಸೋಕೆ ನಾವು ಸಿದ್ಧ ಸರ್. We'll be right back.